असतो मा सद्गमय तमसो मा ज्योतिर्गमय मृत्योर्मा अमृतंगमय ओम शांति शांति शांति। ನಾನು ಮನಶಾಸ್ತ್ರದ ಬಗ್ಗೆ ಕನ್ನಡದಲ್ಲಿ ಬರೀತಾ ಇರೋ ಪುಸ್ತಕಕ್ಕೆ ಎಂಥ ಒಳ್ಳೆ ಹೆಸರು ಹೊಡೆದಿದೆ ಅಂತ, ಎಷ್ಟು ದೈವಿಕವಾಗಿದೆ. ಇಟ್ ಇಸ್ ಸೋ ಡಿವೈನ್. ಅದೇನು ಅಂತಲೂ ಕೇಳಬಾರ್ದ? ಏನ್ ಹೆಸರು? ಮಾನಸ ಸರೋವರ. ಮಾನಸ ಸರೋವರ. ಮಾನಸ ಸರೋವರ ಅಂದ್ರೆ ನಡಿ, ದಿನಾನು ಲೆಕ್ಚರ್ ಕೇಳಿಕ್ರಿ, ನಂಗೆ ಸಾಕಾಗಿ ಹೋಗಿದೆ. ಲೆಕ್ಚರ್ ಅಲ್ಲ ಸಜ್ಜು, ಇದು ಸತ್ಯ.
ನೋಡು ನೋಡು, ಪ್ರತಿಯೊಬ್ಬ ಮನುಷ್ಯನ ಮನಸ್ಸು ಪ್ರೇಮದ ತಿಳಿನೀರು ತುಂಬಿದ ಸಿಹಿ ನೀರಿನ ಸರೋವರ ಇದ್ದಾಗೆ. ಆ ಸರೋವರಕ್ಕೆ ಮನುಷ್ಯ ತನ್ನ ದುಸ್ವಭಾವದಿಂದ, ದುರ್ಬುದ್ಧಿಯಿಂದ, ದುರ್ಭಾವನೆ ಎನ್ನೋ ಕಲ್ಲುಗಳನ್ನ ಪಟಾರಂತ ಎಸೆದಾಗ ಆ ತಿಳಿನೀರಿನ ಸರೋವರ ಅಲ್ಲೋಲ ಕಲ್ಲೋಲವಾಗಿ ಅಲೆಗಳೆದ್ದು ನೀರು ಬಗ್ಗಡಾಗುತ್ತೆ. ಆಗ ಅದರ ಆಳದಲ್ಲಿ ಹೊಳಿತಾ ಇರೋ, ಪ್ರಜ್ವಲಿಸ್ತಾ ಇರೋ ದೈವತ್ವ ಮನುಷ್ಯನ ಕದಡಿದ ಮನಸ್ಸಿಗೆ ಅಗೋಚರವಾಗಿ ಅವನು ತಾನೂ ದುಃಖಿ ಆಗ್ತಾನೆ, ಇನ್ನೊಬ್ಬರನ್ನು ದುಃಖ ಕೀಡ್ಮಾಡ್ತಾನೆ. ಅದಕ್ಕೆ ಅದಕ್ಕೆ ಮನುಷ್ಯ ಸದಾಕಾಲವೂ ಸದ್ಭಾವನೆಗಳ ಬಗ್ಗೆನೇ ಯೋಚಿಸ್ತಾ ಇದ್ರೆ ಇಡೀ ಇಡೀ ವಿಶ್ವವೇ ಅವನ ಮನಸ್ಸಿಗೆ ಒಂದು ಪ್ರೇಮದ ಮುದ್ದೆಯಾಗಿ ಕಾಣಿಸುತ್ತೆ. ನಿನ್ ಗಂಡನ್ನ ಹಾಸ್ಯ ಮಾಡ್ತೀಯ ಸಜ್ಜು? ನಾನು ಹಾಸ್ಯ ಮಾಡ್ತಿಲ್ಲ, ಇದನ್ನೆಲ್ಲ ನಾನೇನಿವತ್ತು ಹೊತ್ತ ಕಂಡಿರ್ದ ಹೇಳ್ತಾ ಇಲ್ಲ. ಕೃಷ್ಣ ಹೇಳಿದ್ದು ಇದನ್ನೇ, ಕ್ರೈಸ್ಟ್ ಹೇಳಿದ್ದು ಇದನ್ನೇ. ಆದರೆ ಇದನ್ನೆಲ್ಲ ಮರ್ತಿರೋ ನಮ್ಮ ಸಮಾಜಕ್ಕೆ ನನ್ನ ಕೈಲಾದ ಮಟ್ಟಿಗೂ ಜ್ಞಾಪಿಸ್ಬೇಕು ಅನ್ನೋದೇ ಈ ಪುಸ್ತಕ ಬರೆಯೋ ಪ್ರಯತ್ನ. ನಿಮ್ಮ ಈ ಪ್ರಯತ್ನದಿಂದ ಸುಮಾರು ನಮ್ಗೆ ಎಷ್ಟು ದುಡ್ಡು ಸಿಗ್ಬೋದು ಸಜ್ಜು? ಸಜ್ಜು, ದುಡ್ಡುಗೂ ಒಳ್ಳೆ ಮನಸ್ಸಿಗೂ ತುಂಬಾ ದೂರ ಡಾರ್ಲಿಂಗ್. ಆದ್ರೆ ಆನಂದ್, ದುಡ್ಡುಗೂ ಜೀವನಕ್ಕೂ ತುಂಬಾ ಹತ್ರ. ದುಡ್ಡಿಲ್ಲದೆ ಜೀವನ ಇಲ್ಲ. ಸಜ್ಜು 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 ಸಜ್ಜು, ನೀನು ನಿನ್ನ ಮನಸ್ಸಿನ ಸರೋವರಕ್ಕೆ ದುಡ್ಡು ಅನ್ನೋ ಒಂದು ದೊಡ್ಡ ಬಂಡೆ ನೆತ್ತಾಕೊಂಡು ಅದನ್ನ ಬಗಡ ಮಾಡ್ಕೋತಿದ್ದೆ ಅಷ್ಟೇ. ನೀವು ಅಷ್ಟೇ, ದುಡ್ಡು ಅಂದ್ರೆ ಬೇಡ ಬೇಡ ಅಂತ ನಿಮ್ ತಲೆ ಮೇಲೆ ಚಪ್ಪಿ ಹಾಕೊಳ್ಳೋದ್ರೆ ನನ್ನ ತಲೆ ಮೇಲೆ ಇಳಿತಿದ್ದೀರಾ. ಹಲೋ, ಇದಾರೆ ಕೊಡ್ತೀನಿ ರಂಗಣ್ಣವರು. ಅಯ್ಯೋ, ಅವನು ಅವನು ಎದೆ ನೋವು ಎದೆ ನೋವು ಅಂತಾನೆ. ಅವನಿಗೆ ಎದೆ ನೋವು ಇಲ್ಲ, ಏನೂ ಇಲ್ಲ. ಒಂದ್ ಕೆಲಸ ಮಾಡು, ಮೊನ್ನೆ ಬರ್ಕೊಟ್ಟಿದ್ದಿಲ್ಲ ಆ ಟ್ಯಾಬ್ಲೆಟ್ಸ್ ತಗೋ, ಸರಿ ಹೋಗುತ್ತೆ ಅಂತ ಹೇಳ್ಬಿಡು. ನೀವೇ ಮಾತಾಡಿ. ಹಲೋ ರಂಗಣ್ಣವ್ರ, ಏನ್ರಿ ಎದೆ ನೋವಾ? ಏನು ರೇಷ್ಮೆ ಮಾರ್ಕೆಟ್ ಡೌನ್ ಆಯ್ತಾ, ಇಲ್ಲ ರೇಸ್ ಕೋರ್ಸ್ ನಲ್ಲಿ ದುಡ್ಡು ಕಳ್ಕೊಂಡ್ರ? ಅಲ್ರಿ ರಂಗಣ್ಣವ್ರೆ, ನಿಮ್ ಗಂಡ ಮಕ್ಕಳು ನಿಮ್ ಕೈಗ್ ಬಂದಿದ್ದಾರೆ, ಇನ್ಮೇಲಾದ್ರೂ ನಿಮ್ ವ್ಯವಹಾರನೆಲ್ಲ ಅವ್ರು ವಹಿಸ್ಕೊಟ್ಟು ನೀವ್ ಒಂದು ತಿಂಗಳು ಆರಾಮಾಗಿ ಆಲ್ ಇಂಡಿಯಾ ಟೂರ್ ಮಾಡ್ಕೊಂಡು, ಆಯ್ತಪ್ಪ ಕರ್ನಾಟಕನೇ ಟೂರ್ ಮಾಡ್ಕೊಂಡ್ ಬನ್ನಿ, ಆಮೇಲೆ ನೋಡ್ರಿ ಎಲ್ಲಿರುತ್ತೆ ನಿಮ್ ಎದೆ ನೋವು. ಸರಿ ಸರಿ, ನಾ ಮೊನ್ನೆ ಬರ್ಕೊಟ್ಟಿದ್ದೀನಿಲ್ಲ ಆ ಮಾತ್ರೆಗಳ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಅವ್ರ ರೇಷ್ಮೆ ಮಾರ್ಕೆಟ್ ಡೌನ್ ಆದ್ರೇನು, ಅವ್ರ ರೇಸ್ ಕೋರ್ಸ್ ಸೋತ್ರೇನು, ನಿಮ್ಗೇನಾಗ್ಬೇಕಾಗಿದೆ? ನಿಮ್ ಡಕೋಟಾ ಕರ್ನಲ್ ಹೋಗಿ ಒಂದ್ ವಿಸಿಟ್ ಕೊಟ್ಟು ದುಡ್ಡು ಇಸ್ಕೊಂಡ್ ಬರುತ್ತಾನೆ? ನಿಮ್ಮನ್ನ ಮದ್ವೆ ಆಗಕ್ ಮುಂಚೆ ನಾನೇನೇನೋ ಕನ್ಸ್ ಕಟ್ಟಿದ್ದೆ. ನೀವೊಬ್ ದೊಡ್ಡ ಡಾಕ್ಟ್ರು, ಕೈ ತುಂಬಾ ಸಂಪಾದನೆ ಮಾಡ್ತೀರಾ, ನಾನು ಮೈ ತುಂಬಾ ಒಡದೆ ಹಾಕೊಂಡು ನನ್ ಫ್ರೆಂಡ್ಸ್ ಎದುರುಗಳ ಎಷ್ಟು ಮೆರಿಬೇಕು ಅಂತಿದ್ದೆ. ನೀವು ನೋಡಿದ್ರೆ ಥೀಸಿಸ್, ರಿಸರ್ಚ್, ಕನ್ನಡದಲ್ಲಿ ಮನಶಾಸ್ತ್ರ ಬರೀತೀನಿ ಅಂತ ಪ್ರಾಕ್ಟೀಸ್ ಮಾಡದೆ ಮೂರೊತ್ತು ಲೈಬ್ರರಿ ಕೂತಿರ್ತೀರಾ. ಏನೋ ನನಗೂ ಒಂದ್ ಕೆಲ್ಸ ಅಂತ ಇರೋದ್ರಿಂದ ಎರಡೊತ್ತು ಊಟ, ನಿಮ್ಮನ್ ನಂಬ್ಕೊಂಡಿದ್ರೆ ನನ್ಗೊಂದು ಆಶ್ರಮನೇ ಗತಿ. ಗುಡ್ ನೈಟ್. ರೆಡ್ಡಿ ಅವ್ರೆ, ನಿಮ್ಗೊಂದ್ ದೊಡ್ಡ ಫ್ಯಾಕ್ಟ್ರಿ ಇದೆ ಅಲ್ವೇ, ಹೇಗ್ ನಡೀತಾ ಇದೆ ನಿಮ್ ಫ್ಯಾಕ್ಟ್ರಿ? ಆ ಫ್ಯಾಕ್ಟ್ರಿಗೆ ಒಂದಿಷ್ಟು ಬೆಂಕಿ ಹಾಕ, ಕೆಲಸದವ್ರ ಕಾಟ, ಇನ್ಕಮ್ ಟ್ಯಾಕ್ಸ್ ಅವ್ರ ಕಾಟ, ಯಾವ ಶತ್ರುಗೂ ಬ್ಯಾಡಿ ಸ್ವಾಮಿ ಕಾಟ. ಅದೇನೋ ಫ್ಯಾಕ್ಟ್ರಿ ಹಾಕ ಅಂದ್ರಲ್ಲ, ಏನು ಬೆಂಕಿ ಹಾಕ ಅಂದೆ? ಆ ಕೆಲಸ ಮೊದಲು ಮಾಡಿ ನಿಮ್ ಕಾಯಿಲೆ ಕ್ಷಣಾರ್ಧದಲ್ಲಿ ವಾಸಿ ಆಗತ್ತೆ. ಯಾಕೆ? ನಾನೇ ಬೆಂಕಿ ಇಟ್ಕೊಂಡ್ಬಿಡ್ತೀನಿ. ನನ್ನ ಮಾತಿನ ಅರ್ಥ ಅದಲ್ಲ. ಅಲ್ರಿ ರೆಡ್ಡಿಯವರೇ, ಮೂರು ತಲೆಮಾರು ಕೂತು ತಿಂದ್ರು ಕರಗದೇರೋಷ್ಟು ಶ್ರೀಮಂತಿಕೆನ ಆ ದೇವ್ರು ನಿಮಗ್ ಕೊಟ್ಟಿದ್ದಾನೆ. ಇನ್ನೂ ಯಾಕ್ರಿ ದುಡ್ಡು ಕೊಡಾಕಂತ ದುರಾಸೆ ನಿಮಗೆ? ದುರಾಸೆನೆ ಮನುಷ್ಯನ ಎಲ್ಲ ಕಾಯಿಲೆಗೂ ಮುಖ್ಯ ಕಾರಣ. ರೆಡ್ಡಿಯವರೇ, ಮನುಷ್ಯ ನಿತ್ಯ ಜೀವನದಲ್ಲಿ ಹೇಗ್ ಬದುಕಬೇಕು, ಹೇಗ್ ನಡ್ಕೋಬೇಕು ಅನ್ನೋದನ್ನ ಸ್ವಾಮಿ ಶಿವಾನಂದರು ಅಂತ ಋಷಿಕೇಶದಲ್ಲಿ ಇದ್ರು, ಎ ಗ್ರೇಟ್ ಮ್ಯಾನ್, ಅವರು ಒಂದು ಒಂದು ಪುಸ್ತಕ ಬರೆದಿದ್ದಾರೆ, ಅದನ್ನ ನಾನು ನಿಮಗ್ ಕೊಡ್ತೀನಿ, ನೀವು ಓದಿ. ಕನ್ನಡದಲ್ಲೇ ಇದೆ ರೀ, ದಿವಸಕ್ಕೆ ಒಂದು ಪೇಜ್ ಓದಿ,
ತೇಜಗೆ ಒಂದು ವರ್ಷ ಆಯುಷ್ ಜಾಸ್ತಿ ಆಗುತ್ತೆ ಜೀ ಡಾಕ್ಟ್ರೆ ನಿಮ್ಮ ಸ್ವಾಮಿಗಳು ಜೋಗಿಗಳು ಜಂಗಮೃಗತೆ ನನಗೆ ಬ್ಯಾಡ್ರಿ ನನ್ನ ಕಾಯಿಲೆಗೆ ಔಷಧಿ ಕೊಡ್ರಿ ಅಂದ್ರೆ ಕಾಯಿಲೆ ಕಾಯಿಲೆ ಅಂತ ಯಾಕ್ರಿ ಹೊಡ್ಕೋತೀರಿ ರೆಡ್ಡಿಯವರೆ ಮೊದಲು ಆ ಹಾಳಾದ್ದು ನಿಮ್ಮ ಫ್ಯಾಕ್ಟರಿ ವ್ಯಾಮೋಹನ ಮನಸ್ಸಿನಿಂದ ಕಿತ್ತಾಕಿ ಬೆಳಗಾಗಿದ್ದು ಎಳೆ ಬಿಸಿಲಿನಲ್ಲಿ ಓಡಾಡಿ ಹಸಿರು ಹುಲ್ಲಿನ ಮೇಲೆ ಕುಣಿದಾಡ್ರಿ ಹರಿಯೋ ನೀರಲ್ಲಿ ಈಜಾಡಿ ನಿರ್ಮಲವಾದ ಮನಸ್ಸಿನಿಂದ ಎಲ್ಲರ ಜೊತೆ ನಗನಗುತ್ತಾ ಮಾತಾಡ್ರಿ ರಾತ್ರಿ ಹೊತ್ತು ನಕ್ಷತ್ರ ತುಂಬಿರೋ ಆಕಾಶ ನೋಡ್ತಾ ಆನಂದ ಪಡ್ರಿ ಆಮೇಲೆ ನೋಡಿ ಎಲ್ಲಿರುತ್ತೆ ನಿಮ್ಮ ಕಾಯಿಲೆ ಅರ್ಥ ಆಯ್ತಾ ಅರ್ಥ ಆಯ್ತಾ ಯೋ ಔಷಧಿ ಕೊಡಯ್ಯ ಅಂದ್ರೆ ಆಕಾಶ ನೋಡುವಂತೀಯಲ್ಲಯ್ಯ ನೀನು ಆಕಾಶನೇ ನೋಡ್ತಾ ನಿಂತಿರು ಮ್ಯಾಗಿಂದ ದುಡ್ಡು ದುದುರ್ತಾದೆ ಏನೋ ಅಡ್ಡಾದಿಟ್ಟಿ ಓದವನೆ ನನ್ನ ಕಾಯಿಲೆಗೆ ಔಷಧಿ ಕೊಡ್ತಾನೆ ಅಂದ್ರೆ ರಾತ್ರಿ ಹೊತ್ತು ಆಕಾಶ ನೋಡು ಅಂತಾನೆ ಟೈಮ್ ಎಲ್ಲ ವೇಸ್ಟ್ ಆತು ಸಚ್ಚು ಆ ರೆಡ್ಡಿಗೆ ಬರೀ ಇಮ್ಯಾಜಿನೇಷನ್ ನನಗೆ ಈ ತರ ಕಾಯಿಲೆ ಇದೆ ಆ ತರ ಕಾಯಿಲೆ ಇದೆ ಅಂತ ಶುದ್ಧ ಫೂಲ್ ಫೂಲ್ ಅವನು ಅವರೆಲ್ಲ ಫೂಲ್ ನೀವು ನತ್ತಿರ ಮದುವೆಗೆ ಮುಂಚೆನೂ ನಾನು ಕನ್ನಡಕ ಹಾಕೊಂಡೇ ಇದ್ದೆ ಮದುವೆಗೆ ಮುಂಚೆನೂ ನನಗೆ 32 ಅಲ್ಲೇ ಇತ್ತು ಗೊತ್ತಿರಲಿಲ್ವಾ ನಿಮಗೆ ನೀನ್ ಯಾಕೆ ಈ ತರ ಕೋಪಿಸ್ಕೊತಿದ್ಯ ಅಂತ ನನಗೆ ಗೊತ್ತು ಆ ರೆಡ್ಡಿಗೆ ಒಂದು 25 ತರ ಮಾತ್ರೆ ಪ್ರಿಸ್ಕ್ರೈಬ್ ಮಾಡಿ ಅವನ್ ಕೊಡೋ 50-60 ಫೀಸ್ ನಾನು ಇಸ್ಕೊಳ್ಳಿಲ್ಲ ಅದೇ ತಾನೇ ನಿನಗೆ ಸಂಕಟ ಸದ್ಯ ಅಷ್ಟಾದ್ರೂ ಗೊತ್ತಾಯ್ತಲ್ಲ ನಿಮ್ಗೆ ನೋಡ ಸಜ್ಜು ನನಗೆ ಸುಳ್ಳು ಪಳ್ಳು ಹೇಳಿ ಸಂಪಾದನೆ ಮಾಡಕ್ ಇಷ್ಟ ಇಲ್ಲ ನೋಡಿ ನನಗೂ ಸಂಪಾದನೆ ಮಾಡದೇ ಇರೋ ಗಂಡಸ್ ಕಂಡ್ರೆ ಅಷ್ಟು ಇಷ್ಟ ಇಲ್ಲ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಪುಸ್ತಕ ಬಂತೇನೆ ಕುಡು 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 ಎಂಥ ಪುಸ್ತಕ ಗೊತ್ತೇನೆಯ ಗ್ರೇಟ್ ಬುಕ್ ಅನ್ನಯ್ಯ ಗ್ರೇಟ್ ಬುಕ್ ಕರೆಕ್ಟ್ ಸರ್ 295 ರುಪೀಸ್ 35 ಪೈಸ ವಿಪಿ ಸರ್ ವಿಪಿ ಹೌದು ಹೌದು ಎಷ್ಟು ಒಂದೇ 295 ರುಪೀಸ್ 35 ಪೈಸ ಇರು ಇರು ಸಜ್ಜು ಒಂದು 295 ರೂಪಾಯಿ 35 ಪೈಸೆ ಕೊಡ್ತೀಯಾ ನನ್ನ ಹತ್ರ ದುಡ್ಡಿಲ್ಲ ಮೊನ್ನೆ ತಾನೇ ಸಂಬಳ ತಗೊಂಡಿದ್ಯಾ ಅದು ನನ್ನ ದುಡ್ಡು ನಾನ್ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಯಾಕೋ ಈ ತಿಂಗಳು ಸ್ವಲ್ಪ ಪ್ರಾಕ್ಟೀಸ್ ಕಮ್ಮಿ ಆಗೋಯ್ತು ಬರ ಪೇಷಂಟ್ಸ್ ಮುಂದೆ ಇಲ್ಲ ಹರಿಕತೆ ಮಾಡಿ ಔಷಧಿ ಕುಡಿಬೇಡಿ ಮಾತ್ರೆ ನುಂಗ್ಬೇಡಿ ದುಡ್ಡು ಕೊಡ್ಬೇಡಿ ಅಂತ ಪ್ರಾಕ್ಟೀಸ್ ಚೆನ್ನಾಗುತ್ತೆ ಅಲ್ಲ ಸರೋಜ ಇದು ಎಂಥ ಪುಸ್ತಕ ಗೊತ್ತಾ 1000ರಲ್ಲಿ ಒಂದು ಈ ಬುಕ್ ಎಲ್ಲೂ ಸಿಗೋದಿಲ್ಲ ಇದರಿಂದ ನನ್ನ ರಿಸರ್ಚ್ಗೂ ಹೆಲ್ಪ್ ಆಗುತ್ತೆ ಆರ್ಡರ್ ಮಾಡ್ಬಿಟ್ಟಿದ್ದೀನಿ 10 ರೂಪಾಯಿ ಸಂಪಾದನೆ ಮಾಡೋ ಸಾಕತ್ತಿಲ್ಲ 1000 ರೂಪಾಯಿ ಪುಸ್ತಕ ಆರ್ಡ್ರು ನೋಡಿ ನೀವ್ ಹೀಗೆ ಮಾಡ್ತಿದ್ರೆ ನಿಮ್ಮ ಈ ದರಿದ್ರ ಪುಸ್ತಕಕ್ಕೆಲ್ಲ ಬೆಂಕಿ ಹಚ್ಚಬೇಕಾಗುತ್ತೆ ಏನೋ ನಮ್ಮಪ್ಪ ಮಗಳು ಅಂತ ಈ ಮನೆ ಕೊಡೋ ಹೊತ್ತಿಗೆ ಸರಿ ಹೋಯ್ತು ಇಲ್ಲ ಅಂದ್ರೆ ನಿಮ್ ಎಸ್ಟೇಟ್ ನಲ್ಲಿ ಇದೆಯಲ್ಲ ಆ ಒಂದಿ ಪಾಳ್ ಮನೇಲಿ ಬಿದ್ದಿರ್ಬೇಕಾಗಿತ್ತು ಇಲ್ಲ ನಿಮ್ಮನ್ ಕಟ್ಕೊಂಡಿದ್ ತಪ್ಪಕ್ಕೆ ಬೀದಿ ನಿಂತ್ಕೊಳ್ಬೇಕಾಗಿತ್ತು ತಗೊಳ್ಳೋಣ ಓ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸತ್ಯ ಥ್ಯಾಂಕ್ ಯು ಬೈ ದಿ ಬೈ ಈ ಸಾಲನ ಇನ್ನೆರಡು ದಿವಸದಲ್ಲಿ ತೀರಿಸ್ಬಿಡ್ತೀನಿ ಓಕೆ ನೆವರ್ ಮೈಂಡ್ ಹೇಗೆ ಅಂತ ಕೇಳಬೇಡ ವೀರಪ್ಪನವ್ರ ಹತ್ರ ಸಾಲ ಮಾಡ್ತೀನಿ ನಿನ್ ಸಾಲ ತೀರಿಸ್ತೀನಿ ತಿರ್ಗಾ ನಿನ್ ಹತ್ರನೇ ಸಾಲ ಮಾಡ್ತೀನಿ ವೀರಪ್ಪನ ಸಾಲ ತೀರಿಸ್ತೀನಿ ಇಲ್ಲಿದ ಅಲ್ಲಿಗೆ ಅಲ್ಲಿದ ಇಲ್ಲಿಗೆ ಹೇಗೆ ಸತ್ಯ ಸಿನ್ಸಿಯರ್ ಆಗಿ ಒಂದ್ ಮಾತು ಹೇಳ್ತೀನಿ ನನ್ನ ಹೆಂಡತಿಗಿಂತ ನಿನಗೆ ನನ್ನನ್ ಕಂಡ್ರೆ ಪ್ರೀತಿ ಜಾಸ್ತಿ ನೀನೇನಾದ್ರೂ ಹೆಣ್ಣಾಗಿದ್ದಿದ್ರೆ ನಿನ್ನೆ ಮದುವೆ ಮಾಡ್ಕೊಂಡ್ಬಿಡ್ತಿದ್ದೆ Mm-hmm.
ಹಲೋ ಡಾಕ್ಟರ್ ಐ ಆಮ್ ಮದನ್ ಹಲೋ ಇವರು ನನ್ನ ಫ್ರೆಂಡ್ ಫ್ರೆಂಡ್ ಹೇಗಾದ್ರು ಸಲ್ಲಿ ಸಲ್ಲಿ ನೋಡಿ ನೀವು ನನ್ನನ್ನು ನೋಡಿದ್ರೆ ನಾನು ನಿಮ್ಮನ್ನು ನೋಡ್ತೆ ಫ್ರೆಂಡ್ ಹಾಗೆ ಇವರು ನನ್ನನ್ನು ನೋಡಿದ್ರು ನಾನು ಇವರನ್ನು ನೋಡ್ತೆ ಫ್ರೆಂಡ್ ಇಟ್ ಇಸ್ ಸೋ ಸಿಂಪಲ್ ಆ ಯೆಸ್ ಯೆಸ್ ಸಿಂಪಲ್ ಸಿಂಪಲ್ ಇವರು ಶುಗರ್ ಫ್ಯಾಕ್ಟರಿ ಓನರ್ ನಮ್ಮ ಕಾಲೇಜ್ ಗೆ 2 ಲಕ್ಷ ರೂಪಾಯಿ ಡೊನೇಟ್ ಮಾಡಿದ್ದಾರೆ ಓ ವೆರಿ ಗುಡ್ ವೆರಿ ಗುಡ್ ಥ್ಯಾಂಕ್ ಯು ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ ಮರೆ ಜಸ್ಟ್ರಿ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಓಕೆ ಓಕೆ ಓ ಡಾಕ್ಟರ್ ಸ್ವಿಂಗ್ ವೆರಿ ನೈಸ್ ಆ ಫ್ಯಾಂಟಾಸ್ಟಿಕ್ ಇವರೇ ನಿಮ್ಮ ಹೆಸರೇನು ಅಂದ್ರಿ ಮದನ್ ಮದನ್ ಸ್ಮೋಕಿಂಗ್ ಇಂಜೂರಿಯಸ್ ಟು ಹೆಲ್ತ್ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಆಸ್ ಎ ಡಾಕ್ಟರ್ ಐ ಆಮ್ ಟೆಲಿಂಗ್ ಯು ನಾನು ಪ್ರಚಾರಕ್ಕೆ ಹೇಳ್ತಾ ಇಲ್ರಿ ನೋಡಿ ಹೀಗ್ ಬಗ್ ಬಗೆಯಾಗಿ ನಗಬೇಡಿ ಅನ್ಯಾಚುರಲ್ ಆಗಿದೆ ಸ್ಮೋಕ್ ಮಾಡೋದ್ರಿಂದ ನಿಮ್ಗೇನ್ರಿ ಸಿಗುತ್ತೆ ಖುಷಿ ಕಿಕ್ ಖುಷಿ ಕೊಡೋ ವಸ್ತುಗಳೆಲ್ಲ ನನಗೆ ತುಂಬಾ ಇಷ್ಟ ಮಿಸ್ಟರ್ ಮದನ್ ಖುಷಿ ಕೊಡೋ ವಸ್ತುಗಳೆಲ್ಲ ಅನೇಕ ಸಲ ತೀರಾ ಸಂಕಟನೂ ಕೊಡುತ್ತೆ ಫಾರ್ ಎಕ್ಸಾಂಪಲ್ ಖುಷಿ ಕೊಡುತ್ತೆ ಅಂತ ನೀವು ಉಯ್ಯಾಲೆ ತುಕ್ಕೋತಾ ಇದ್ದೀರ ಅಕಸ್ಮಾತ್ ಆ ಚೈನು ಖಡಕ್ ಅಂತ ಕಟ್ಟಾಗಿ ನೀವು ಥಡಕ್ ಅಂತ ಕೆಳಗೆ ಬಿದ್ರೆ ನೀವು ಕಾರಲ್ಲಿ ಹೋಗ್ತಿರ್ತೀರ ಅಕಸ್ಮಾತ್ ಟೈರ್ ಢಮಾರ್ ಅಂತ ಬಸ್ಟ್ ಆಗಿ ಧಡಾರ್ ಅಂತ ಆಕ್ಸಿಡೆಂಟ್ ಆಗ್ಬಿಟ್ರೆ ನೀವು ಕಾರಲ್ಲಿ ಹೋಗೋದನ್ನ ಬಿಟ್ಬಿಡ್ತೀರಾ ಹೆಣ್ಣಿನ ಸಂಘ ಡೇಂಜರಸ್ ಅಂತ ಹೇಳ್ತಾರೆ ಹಾಗೆ ಅಂತ ಹೆಣ್ಣಿನ ಸಂಘನೇ ಬಿಟ್ಬಿಡಕ್ಕಾಗುತ್ತಾ ಜೀವನನ ನೀವು ನೋಡೋ ರೀತಿನೆ ಬೇರೆ ನಾನ್ ನೋಡೋ ರೀತಿನೇ ಬೇರೆ ಮಿಸ್ಟರ್ ಮದನ್ ಹ್ಯೂಮನ್ ಸೈಕಾಲಜಿ ಸ್ಟಡಿ ಮಾಡೋದಕ್ಕೆ ನೀವೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಲೇಟ್ ಆಗುತ್ತೆ ಹೊರಡೋಣ ನಿನ್ ಸಜ್ಜುಗ್ ಬೇಕಾಗಿರೋದು ನಿನ್ ಸಕ್ಕರೆ ಅಂತ ನಡೆ ನುಡಿ ಗುಣ ಅಲ್ವೋ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡುವಂತ ಸಕ್ಕರೆ ಫ್ಯಾಕ್ಟ್ರಿ ಓನರ ನೀನು ಹೇಳು ಆಗ ನೀನು ಸಕ್ಕರೆ ಅಂತ ಕಹಿ ಉಣಿಸಿದ್ರು ಸಕ್ಕರೆಗಿಂತಲೂ ಸಿಹಿಯಾಗಿದೆ ಅಂತ ಕಾಲ ಹತ್ರನೇ ಬಿದ್ದಿರೋ ಅಯ್ಯೋ ಮಂಕು ಮುಂಡೆದೆ ಮಂಕು ಮುಂಡೆದೆ ಸಜ್ಜುನ್ ಮದುವೆ ಮಾಡ್ಕೊಂಡಾಗ ನೀನೇನ್ ಅನ್ಕೊಂಡೆ ಅವಳು ಯಾವಾಗ್ಲೂ ನಿನ್ನೇ ಪ್ರೀತಿಸ್ತಾಳೆ ಒಂದು ಕ್ಷಣನೂ ನಿನ್ನ ಬಿಟ್ಟಿರೋದಿಲ್ಲ ನೀನ್ ಯಾವ ದಾರಿಲಿ ಹೋಗ್ತೀಯೋ ಅದೇ ದಾರಿಲಿ ಅವಳು ಬರ್ತಾಳೆ ಅಂತ ಅವಳ ದಾರಿನೇ ಬೇರೆ ಕಣ್ಣು ಅವಳಿಗೆ ಬೇಕಾಗಿರೋದು ನಿನ್ನ ಆದರ್ಶದ ಜೀವನ ಅಲ್ಲ ಆಡಂಬರದ ಜೀವನ ನಿನ್ನ ಹಳೇ ಮಾಡಲ್ ಹೆರಾಲ್ಡ್ ಅಲ್ಲ ಹೊಸ ಮಾಡಲ್ ವೈಟ್ ಫಿಯಟ್ ಕಾರ್ ಕಣು ಪೆದ್ದ ಮುಂಡೆ ಪೆಟ್ಟ ಮುಂದೆ
ಮದನ್, ನಾ 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 ನಾ, ತುಂಬಾ ಚೆನ್ನಾಗಿತ್ತು. ನಾಳೆ ಮೀಟ್ ಮಾಡಿದಾಗ ಮಾತಾಡೋಣ. 8 ಗಂಟೆಗೆ. ಆಗ್ಲೇ 12:30 ಮಲ್ಕೊಳ್ಳಿ. ಓಕೆ, ಗುಡ್ ನೈಟ್, ಬಾಯ್. ಸಜ್ಜು, ನಿನ್ನೆ ರಾತ್ರಿ ಎಲ್ಲಿ ಹೋಗಿದ್ದೆ? ನಿಮ್ಗೆ ಗೊತ್ತಿರ್ಬೇಕಲ್ಲ. ನನಗ್ ಗೊತ್ತಿಲ್ಲ. ಮದನ್ ಗೆಸ್ಟ್ ಹೌಸ್ ಅಲ್ಲಿ ಮಲಗಿದ್ದೆ. ನಾನು ಕಂಡ ಇನ್ನೂ ಸತ್ತಿಲ್ಲ, ಬದುಕಿದ್ದೀನಿ. ನಿಮ್ಮಂತ ಗಂಚಿನ ಜೊತೆ ಬದುಕೋಕೆ ನನಗೆ ಇಷ್ಟ ಇಲ್ಲ. ಸಜ್ಜು, ಸಜ್ಜು, ನನ್ನ ನಿರ್ಮಲವಾದ ಮನಸ್ಸಿಗೆ ಆಘಾತ ಮಾಡ್ತಿದ್ಯಾ? ನನ್ನ ಬುದ್ಧಿಗೆ ಪರೆ ಎಳಿತಿದ್ಯಾ? ನಿನ್ನ ಕಂಡ ನಿನ ಬೇಡವಾ? ಬೇಡ. ನಿನ್ನ ಆನಂದ ನಿನ ಬೇಡವಾ? ಬೇಡ ಬೇಡ ಬೇಡ. ಸರೋಜಾ, ಹಳೆ ಹೆರಾಲ್ಡ್ ಕಾರ್ ಹೋಗ್ತಾ ಇದೆ, ಹೊಸ ಫಿಯಟ್ ಕಾರ್ ತಂದು ನಿಲ್ಲಿಸ್ಕೋ. ವೇದಾಂತಿ ಹೇಳಿದನು, ಹೊನ್ನೆಲ್ಲ ಮಣ್ಣು ಮಣ್ಣು. ಡಾಕ್ಟರ್ ಶಿವರುದ್ರಪ್ಪ ನೋಡ್ಕೋವಿತೆ, ನಾನು ಯಾವಾಗ ಬರೆದಿಟ್ಟೆ? ಚೆನ್ನಾಗಿದೆ, ಚೆನ್ನಾಗಿದೆ. ವೇದಾಂತಿ ಹೇಳಿದನು, ವೇದಾಂತಿ ಹೇಳಿದನು, ಹೊನ್ನೆಲ್ಲ ಮಣ್ಣು ಮಣ್ಣು. ಕವಿಯೊಬ್ಬ ಹಾಡಿದನು, ಮಣ್ಣೆಲ್ಲ ಹೊನ್ನು ಹೊನ್ನು. ವೇದಾಂತಿ ಹೇಳಿದನು, ಹೊನ್ನೆಲ್ಲ ಮಣ್ಣು ಮಣ್ಣು. ಕವಿಯೊಬ್ಬ ಹಾಡಿದನು, ಮಣ್ಣೆಲ್ಲ ಹೊನ್ನು ಹೊನ್ನು. ಕವಿಯೊಬ್ಬ ಕನವರಿಸಿದನು, ಓ ಇವಳೆ ಚೆಲುವೆ, ಇವಳ ಜೊತೆಯಲ್ಲಿ ನಾನು ಸ್ವರ್ಗವನೇ ಗೆಲ್ಲುವೆ, ಸ್ವರ್ಗವನೇ ಗೆಲ್ಲುವೆ. ವೇದಾಂತಿ ಹೇಳಿದನು, ಹೊನ್ನೆಲ್ಲ ಮಣ್ಣು ಮಣ್ಣು. ಕವಿಯೊಬ್ಬ ಹಾಡಿದನು, ಮಣ್ಣೆಲ್ಲ ಹೊನ್ನು ಹೊನ್ನು. ಏನ್ ಪಾಂಡು, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ.
ಅರೆ ರೇ ರೇ ಪಾಂಡು ನಮ್ ಲಚ್ಚಿ ಅಲ್ಲ ಏನ್ರು ಹಾಗೆ ನೋಡ್ತಾ ಇದ್ದೀರಾ ಎರಡು ವರ್ಷದ ತೆಳಗೆ ಈ ಮನೆ ಬೇಡ ಆಸ್ತಿ ಬೇಡ ಅಂತ ಹೆಂಡತಿ ಹಿಂದೆ ಹೋದನು ಇದೇನ್ ಇದ್ದಕ್ಕಿದಾಗೆ ಬಂದ ಅಂತ ನೋಡ್ತಾ ಇದ್ದೀರಾ ಅಲ್ಲ ಅಮ್ಮ ಅವರಿಲ್ಲದೆ ಒಬ್ರೆ ಬಂದ್ರಲ್ಲ ಅಂತ ಇನ್ಮೇಲೆ ಅಮ್ಮ ಅವ್ರು ಯಾವತ್ತೂ ಇಲ್ಲಿಗೆ ಬರೋದು ಇಲ್ಲ ಅವ್ರ ವಿಚಾರ ಕೇಳಬೇಡಿ ಪಾಂಡು ಲೈಬ್ರರಿ ಹೇಗಿದೆ ನೀವು ಊರ್ಗೆ ಹೋದಾಗ್ಲಿಂದ ಬಾಗ್ಲೇ ತೆಗೆದಿಲ್ಲ ಆನಂದಪ್ಪ ಗೊತ್ತಲ್ಲ ನೀವ್ ಈ ತರ ಮಾಡ್ತೀರಾ ಅಂತ ಮೊದಲು ಲೈಬ್ರರಿ ಕ್ಲೀನ್ ಮಾಡಿಸಿ ಪುಸ್ತಕನೆಲ್ಲ ಜೋಡಿಸಿರ್ಬೇಕು ನಿಮ್ಮ ಹತ್ರ ನಾ ಮಾತಾಡ್ಬೇಕಾಗಿದೆ ನಿಮ್ಮನ್ನ ಆಮೇಲೆ ನೋಡ್ತೀನಿ ಅಷ್ಟ್ರಲ್ಲಿ ನಾವು ಹುಷಾರಾಗ್ಬಿಡುತ್ತೆ ಅಲ್ರೋ 1000 ತೆಂಗಿನ ಸಸಿ ಹಾಕ್ತೀನಿ ಅಂದ್ರೆ ಬ್ಯಾಂಕ್ ನಲ್ಲಿ ಸಾಲ ಮಾಡಿ ದುಡ್ಡು ಕಳಿಸ್ತೀನಿ ಇಲ್ಲಿಗೆ ಬಂದು ನೋಡಿದ್ರೆ ಕಣ್ಣಿಗೆ 50 ತೆಂಗಿನ ಸಸಿನು ಕಾಣಿಸ್ತಿಲ್ವಲ್ರ ಮಹಾರಾಜ್ರೆ ನೀವು ಕೋಪ ಮಾಡ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಮೂರ್ನಾಲ್ಕು ವರ್ಷದಿಂದ ಯಾಕೋ ಏನೋ ನಿಮ್ ಗ್ರಾಚಾರನೇ ನೆಟ್ಗಿಲ್ಲ ಮಹಾರಾಜ್ರಿಗೆ ಆಗ್ದಿರೋರ್ಗೆ ಯಾರು ಏನೋ ಮಾಡಿಸ್ಬಿಟ್ಟವ್ರೇ ಯಾರು ಏನು ಮಾಡಿಸಿಲ್ರಯ್ಯ ತೋಟಕ್ಕೆ ಅಂತ ಕಳ್ಸಿದ್ ದುಡ್ಡನ್ನೆಲ್ಲ ನೀವೇ ನುಂಗ್ ಹಾಕ್ಬಿಟ್ಟು ನಾನು ಅವ್ರ ಇವ್ರ ಹತ್ರ 100-200ಕ್ಕೆ ಭಿಕ್ಷೆ ಬೇಡ ಹಾಗೆ ಮಾಡಿದ್ರಿ ಅಷ್ಟೇ ಸತ್ವಾಲು ಮಹಾರಾಜ ನಿಮ್ಗೆ ಯಾರೋ ಏನೋ ಮಾಡ್ಸವ್ರೆ ನಮ್ ಮಾತ್ ನಂಬಿ ಇಲ್ದೆ ಹೋಗಿದ್ರೆ ನಿಮ್ಮೆಂಡ್ರು ನಿಮ್ಮನ್ ಬಿಟ್ಟು ಬಿಟ್ಟು ಹೋಯ್ತಾ ಇದ್ರ ಅಮ್ಮನವ್ರ್ ಬಿಟ್ಟು ಬಿಟ್ರಿ ಏನ ಬೇರೆ ಅಮ್ಮನವ್ರನ್ನ ನಾವ್ ಹುಡುಕ್ತೀವಿ ಸಾಕ್ರೋ ಸಾಕ್ರೋ ಈ ನಿಮ್ ನಾಟಕ ನೋಡ್ರೋ ನಿಜವಾಗ್ಲು ನನಗೆ ಈ ಆಸ್ತಿ ಮೇಲೆ ಆಸೆ ಇಲ್ರು ಆದ್ರೆ ಬದುಕ್ಬೇಕಲ್ಲ ನೀವು ಚೆನ್ನಾಗಿ ತಿನ್ರು ಆದ್ರೆ ನನಗೂ ಒಂದಷ್ಟು ಬಿಡ್ರು ಪಾಂಡು ನಮ್ ತಂದೆ ಕಾಲದಿಂದಲೂ ನೀವಿಲ್ಲೇ ಇದ್ದೀರಾ ನೋಡ್ರ ಇನ್ಮೇಲೆ ನಾನು ಇಲ್ಲೇ ಇರೋದು ಇಲ್ಲೇ ಸಾಯೋದನು ನಿಮ್ ಹಳೆ ನಾಟಕ ಎಲ್ಲ ಹಳಸೋಯ್ತಲ್ರು ನಿಮ್ಮ ಹೆಗ್ಗಣನು ಬೋನ್ನಲ್ಲಿ ಸಿಕ್ಕಾಕೊಂತಲ್ರಿ ಮುಂದಕ್ ಯಾವ ನಾಟಕ ಆಡವ ಏ ಅಣ್ಣಗಳ ಅವಳಲ್ಲ ತಂಗಿ ದಚ್ಚಿ ಹಂಗಂದ್ರೆ ಅವಳೇ ಮಹಾರಾಜರಿಗೆ ಹೊಸ ಅಮ್ಮ ಅವರು ತಂಗಿ ಲಚ್ಚಿ ತಂಗಿನ್ ಪಾಠ ನೀವ್ ಹೇಳದಂಗ್ ಕೇಳದ್ ನಂಗೆ ಆಗಕ್ಕಿಲ್ಲ 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 ಮಾವ ಬಂದಾಗ್ಲೆಲ್ಲ ಗಡಿಗೆ ಗಡಿಗೆ ಎಂಡ ಕುಡಿದ್ಬಿಟ್ಟು ಹಾಳು ಬಂದಂದ್ ಹಾಡು ಮೇದ್ಬಿಟ್ಟು ಸಾಲದಕ್ಕೆ ಅವನ್ ಬಂದಾಗ್ಲೆಲ್ಲ ಅವನ್ ತಾವ್ ಕಾಸ್ ಕಿತ್ಕೊಂಡು ಸೊಂಡು ಟೆಂಟ್ ನಾಗ ಹೋಗಿ ಸಿನಿಮಾನು ನೋಡ್ಕೊಂಡು ಮಾವ ನನ್ ತಂಗಿನ ನಿಂಗೆ ಕೊಡ್ತೀವಿ ನಿಂಗೆ ಕೊಡ್ತೀವಿ ಲಚ್ಚಿ ನಿನ್ ಮನೆ ಲಕ್ಷ್ಮಿ ಅಂತೆಲ್ಲ ಹೇಳ್ಬಿಟ್ಟು ನಂಗೂ ಅವನ್ ಮ್ಯಾಗ ಆಸೆ ಹುಟ್ಟಿಸ್ಬಿಟ್ಟು ಈಗ ಪಾಪ ಏನು ತಿಳಿದೇ ರಾ ಮಹಾರಾಜ್ರ ಕೈ ಹಿಡ್ಕೊಂತೀರಾ ನಿಮ್ಗೇನ್ ಬಂದಿರೋದ್ ಕೇಳು ಕೇಳಕ್ಕಿಲ್ಲ ನಿನ್ನ ಅಣ್ಣನ ಒಳ್ಳೆದಾಗ ಸಾಯಗಂಟ ಈ ಮರದಡಿಲೇ ಅನ್ನ ತಿನ್ಬೇಕಾ ಅರಮನೆ ಬ್ಯಾಡ್ವಾ ಹಂಗಾದ್ರೆ ಮಾವ ಬಂದ್ರೆ ಏನ್ ಹೇಳ್ತೀರಾ ಒಂದೇ ಮಾತು ಏ ಮಾವ ತೆಂಗಿನ ತೋಟ ತಕ್ಕಂಬ ತಂಗಿನ್ ಕರ್ಕೊಂಡು ಹೋಯ್ತಿರು ನಿಮ್ ಮಾವಂತ ತೆಂಗಿನ ತೋಟ ಆಯ್ತಾ ಇಲ್ಲ ಹಂಗಾರೆ ನಮ್ ತಂಗಿನು ಅವಂಗಿಲ್ಲ ಮತ್ತೆ ಮಾವ ಬಂದು ನಿಮ್ಮನ್ನೆಲ್ಲ ಹೊಡೆದು ಬಡ್ದು ಮಾಡಿದ್ರೆ ನಾ ಏನ್ ಮಾಡ್ಲಿ ಏಯ್ ಅವನು ಅಪ್ಪ ನಾವು 4 ಜನ ಹುಟ್ಲಿಲ್ಲ ಅಂದ್ಬಿಡ್ತೀವಿ ಹಂಗೆಲ್ಲ ಮಾಡೋದೇನು ಬೇಡ ನೀವ್ ಹೇಳ್ದಂಗೆ ಕೇಳ್ತೀನಿ ಲಚ್ಚಿ ರಾತ್ರಿ 3 ಗಂಟೆ ಈ ಚಳಿನಲ್ಲಿ ಒಬ್ಳೆ ಯಾಕೆ ನಿಂತಿದ್ಯಾ ಅಣ್ಣಂದ್ರೆ ಹೇಳಿದ್ರು ನೀನು ಮಹಾರಾಜರು ಬರೆಯೋ ಕಾಣೆ ತವಾನೇ ಕುಂತಿರ್ಬೇಕು ಮುಂಜಾನೆ ಕೋಳಿ ಕೂಗೋ ಹೊತ್ತಾದ್ರೂ ಸೈ ತೆಪ್ಪ ಕುಂತಿರ್ಬೇಕು ಅವ್ರು ಬರೆದು ಮುಗಿಸಿದ ಮ್ಯಾಗೆ ಅವ್ರ ಕೈಯೆಲ್ಲ ಒತ್ತಿ ಕಾಲೆಲ್ಲ ಒತ್ತಿ
और मलगो कोणे गोगो वर्गु इद्दु महाराजरे नान इरला इला वोगला अंत केळु और इरु अंद्रे इद्दु बिडु वोगु अंद्रे वोगकिल्ल अंत वो अंत अत्तु बिडु अंत लच्ची लच्ची ನಿನಗೆ ಏನು ಗೊತ್ತಾಗಲ್ಲ ಮೈ ಬೆಳೆದಿದೆಯೇ ಹೊರತು ಬುದ್ಧಿ ಏನು ಬೆಳೆಯಲಿಲ್ಲ ನೋಡು ನಾನು ಕೈ ಕಾಲು ಒತ್ತಿಸ್ಕೊಳ್ಳೋ ಮಹಾರಾಜ ಅಲ್ಲ ಇನ್ಮೇಲೆ ಇಷ್ಟೊತ್ತಿನಲ್ಲಿ ಒಬ್ಬಳೇ ಬಂದು ಇಲ್ಲಿ ನಿಂತಿರಬಾರ್ದು ನಾನು
ಡಾಕ್ಟರ್ ಆನಂದ್ ಅಂತ. ಇಲ್ಲೇ ತುಂಗಾ ಮೈನ್ಸ್ ಪಕ್ಕದಲ್ಲೇ ನಮ್ಮ ಎಸ್ಟೇಟ್ ಇರೋದು. ಯಾವುದೋ ಕೆಲಸದ ಮೇಲೆ ಈ ಊರಿಗೆ ಬಂದಿದ್ದೆ. ಅದಕ್ಕೆ ನಾನೇನು ಮಾಡಬೇಕಾಗಿದೆ? ಆ ಹುಡುಗಿ ನಿಮ್ಗೇನಾಗಬೇಕು? ತಂಗಿ, ನನ್ನ ತಂಗಿ. ನೋಡಿ, ನಾನೊಬ್ಬ ಮನಃಶಾಸ್ತ್ರಜ್ಞ. ಈ ಮೆಂಟಲ್ ಪೇಷಂಟ್ಸ್ ಬಗ್ಗೆ ರಿಸರ್ಚ್ ಮಾಡ್ತಿದ್ದೀನಿ ಸ್ವಾಮಿ. ಇದೇ ತರ ಹೇಳಿ ಎಷ್ಟೋ ಡಾಕ್ಟರ್ಗಳು ಸಾವಿರಾರು ರೂಪಾಯಿ ನುಂಗ್ ಹಾಕ್ಬಿಟ್ರು. ದುಡ್ಡು ಹೋಯ್ತೆ ಹೊರತು ಹುಚ್ಚ ಹೋಗ್ಲಿಲ್ಲ ಸ್ವಾಮಿ. ಹೋಗ್ಬಿಟ್ಟು ಬನ್ನಿ. ರೀ ರೀ ರೀ, ನಾನು ನಿಮ್ ತಂಗಿ ಕಾಯಿಲೆ ವಾಸಿ ಮಾಡ್ತೀನಿ, ದುಡ್ಡು ಕೊಡಿ ಅಂತ ಕೇಳಕ್ ಬಂದಿಲ್ಲ. ನೋಡಿಪ್ಪ, ನಿಮ್ ತಂಗಿ ಕಾಯಿಲೆ ಬಗ್ಗೆ ಕೆಲವು ವಿಷಯಗಳನ್ನ ಮುಚ್ಚು ಮರೆಯಲ್ದೆ ನೀವು ನನಗೆ ಹೇಳಿ, ಆಮೇಲೆ ನಾನು ನನ್ನ ಕೈಲಾದ ಸಹಾಯ ಮಾಡ್ತೀನಿ. ಅದಕ್ಕೋಸ್ಕರ ಅಲ್ಲಿಂದ ನಿಮ್ ತಂಗಿ ಹಿಂದೆನೆ ನಿಮ್ ಮನೆ ಬಾಗಿಲಿಗೆ ಬಂದಲ್ರಿ, ನಿಮ್ ದುಡ್ಡುಗೋಸ್ಕರ ಬರ್ಲಿಲ್ರಿ. ಹೇಳ್ತೀರೇನ್ರಿ? ಹೇಳ್ತೀರಾ? ಹೊರಗ್ ಗಾಳಿ ಕೂತ್ ಮಾತಾಡೋಣ, ಕುರ್ಚಿ ತಗೊಂಡ್ ಬರ್ತೀನಿ. ಗುಡ್, ತೋಮನ್ ತೋಮನ್. ಪೂರ್ ಗರ್ಲ್, ಪೂರ್ ಗರ್ಲ್. ಇವ್ರೆ, ನಿಮ್ ತಂಗಿಗೆ ಇದು ಯಾವಾಗ ಶುರುವಾಯ್ತು, ಹ್ಯಾಕ್ ಶುರುವಾಯ್ತು? ಅದು ಒಂದು ದೊಡ್ಡ ಕತೆ ಡಾಕ್ಟ್ರೆ. ಪ್ರತಿಯೊಂದು ಹುಚ್ಚಿಂದೇನು ಒಂದು ಕತೆ ಇದ್ದೇ ಇರುತ್ತೆ. ಅದೇ ನನಗೆ ಬೇಕಾದ್ದು. ಹೇಳಿ ಹೇಳಿ. ನಮ್ಮ ತಂದೆ ತಾಯಿಗೆ ನಾನೊಬ್ಬನೇ ಮಗ, ನನಗೆ ಇಬ್ರು ತಂಗಿಯರು. ಚಿಕ್ಕನಲ್ಲೇ ನಮ್ಮ ತಂದೆ ತಾಯಿ ತೀರಿಹೋದ್ರಿಂದ ಅವರಿಬ್ರು ನಾನೇ ಸಾಕು ಬೆಳೆಸ್ದೆ. ಈಗ ನೀವು ನೋಡಿದ್ರಲ್ಲ, ಹುಚ್ಚಿಡ್ದಿದೆಯಲ್ಲ, ಅವಳೆ ಚಿಕ್ಕೋಳು. ಅವಳಿಗೆ ಒಬ್ಬ ಅಕ್ಕ ಇದ್ಲು, ರೇಖಾ ಅಂತ. ಇದ್ಲು ಅಂದ್ರೆ? ಅದೇ ಡಾಕ್ಟ್ರೆ, ಅದೇ ಕತೆ ಹೇಳ್ತಾ ಇದ್ದೀನಿ. ಇಲ್ಲೇ ಪ್ರೈವೇಟ್ ಮೈನಿಂಗ್ ಕಂಪ್ನಿ ಒಂದರಲ್ಲಿ ರೇಖಾ ಸ್ಟೆನೋಹಾ ಕೆಲಸ ಮಾಡ್ತಾ ಇದ್ಲು. ಅದ್ರ ಹೆಡ್ ಆಫೀಸು ಡೆಲ್ಲಿನಲ್ಲಿದೆ. ಈಗ 2 ವರ್ಷದ ಹಿಂದೆ ಮೈನಿಂಗ್ ಇನ್ಸ್ಪೆಕ್ಷನ್ಸ್ಗೆ ಅಂತ ಅವ್ರ ಬಾಸ್ ಮಗ ಬಂದಿದ್ರು. ಅವರಿಬ್ರಿಗೂ ಹೇಗೋ ಸ್ನೇಹ ಬೆಳೆದ್ಬಿಡ್ತು. ಒಂದಿನ ರೇಖಾ ಮನೆಗೆ ಬಂದು, ಅಣ್ಣ ನಮ್ಮ ಬಾಸ್ ಮಗನ ಮನೆ ಕರಿತೀನಿ, ಯಾವಾಗ ಕರೀಲಿ ಅಂದ್ರು. ಅಷ್ಟು ದೊಡ್ಡವ್ರ ಸಹವಾಸ ನಮ್ಗೆ ಯಾಕಮ್ಮ, ಭೂಮಿಗೂ ಆಕಾಶಕ್ಕೂ ಎಂಥ ಸ್ನೇಹ ಅಂದೆ. ಇಲ್ಲಣ್ಣ, ಅವ್ರು ಬಹಳ ಸಿಂಪಲ್ಲು, ನಿನಗೆ ಗೊತ್ತಿಲ್ಲ, ತುಂಬ ಒಳ್ಳೆಯವರು ಅಂದ್ರು. ನಾನು ಯಾವತ್ತು ನಮ್ಮ ತಂಗಿದೀರ ಮನಸ್ಸು ನೋಯಿಸ್ದವನಲ್ಲ ಡಾಕ್ಟ್ರೆ. ಸರಿಯಮ್ಮ, ನಿನ್ನಿಷ್ಟ, ಕರ್ಕೊಂಡು ಬಾ ಅಂದೆ. ಒಂದಿನ ಕರ್ಕೊಂಡು ಬಂದ್ವಿ. ಶೇಖರ್ ಮನೆಗೆ ಬಂದು, ನಿಮ್ ರೇಖಾ ನಾನು ಮದುವೆ ಆಗ್ತೀನಿ, ನಿಮ್ ಒಪ್ಪಿಗೆ ಕೊಡ್ತೀರಾ ಅಂತಂದ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಮೈನ್ಸ್ ಇರೋ ಸಾಹುಕಾರ ಅವರಲ್ಲಿ ಜುಜ್ಬಿ 500-600 ರೂಪಾಯಿ ಸಂಪಾದನೆ ಮಾಡೋ ನಾನಲ್ಲಿ ಬೇಡ ಅಪ್ಪ ಅಂದೆ. ನನಗೆ ಬೇಕಾಗಿರೋದು ನಿಮ್ ಶ್ರೀಮಂತಿಕೆ ಅಲ್ಲ, ನನ್ನ ಆದರ್ಶ. ನಿಮ್ ತಂಗಿ ರೇಖಾ ಅನ್ಕಂಡ್ರೆ ನಂಗೆ ತುಂಬಾ ಇಷ್ಟ, ಒಪ್ಪಿಗೆ ಕೊಡ್ತೀರಾ ಅಂತಂದ. ನಾನು ಮನುಷ್ಯ ಅಲ್ವೇ, ಆಸೆ ಎಲ್ಲಿ ಹೋಗುತ್ತೆ? ನನ್ನ ತಂಗಿ ರೇಖಾ ಮಹಾರಾಣಿಯಾಗಿರ್ತಾಳೆ ಅಂತ ಒಪ್ಪಿಗೆ ಕೊಟ್ಟೆ. ಅವತ್ತಿನಿಂದ ಅವರಿಬ್ರು ಜೊತೆಯಾಗಿ ಓಡಾಡೋಕೆ ಶುರು ಮಾಡಿದ್ರು. ಹೋಗೋದು ಬರೋದು, ಅವನಿಗೆ ಎಲ್ಲಿಷ್ಟನೋ ಅಲ್ಲಿ ಕರ್ಕೊಂಡು ಹೋಗೋನು.
ಮದುವೆ ಯಾವಾಗ ಇಟ್ಕೊಳ್ಳೋಣಪ್ಪ ಅಂತ ಕೇಳಿದೆ. ಡೆಲ್ಲಿಗೆ ಹೋಗ್ಬಿಟ್ಟು ಎಲ್ಲ ಏರ್ಪಾಟು ಮಾಡ್ಕೊಂಡು ಒಂದು 15-20 ದಿವಸದಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳ್ದ. ಹೇಳಿ ಹೋದವನು ಅಂದ್ರೆ ಆಕ್ಸಿಡೆಂಟ್ ಏನಾರಾಗಿ ಸತ್ತೋದ್ನೇನು? ಅವನು ಸಾಯ್ಲಿಲ್ಲ ಡಾಕ್ಟ್ರೆ, ಅವನು ಸಾಯ್ಲಿಲ್ಲ. ನನ್ ರೇಖಾನ್ ಸಾಯಿಸ್ದ, ನನ್ ವಾಸಂತಿ ಹುಚ್ಚಿಡಿಸ್ದ, ನನ್ನ ಈ ದುಃಖಕ್ಕೆ ಗುರಿ ಮಾಡಿಬಿಟ್ಟ ಡಾಕ್ಟ್ರೆ. ಅಂದ್ರೆ 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 ಅರ್ಥ ಆಗ್ಲಿಲ್ವೇ? ಬೇರೆ ಯಾರನ್ನೋ ಅವನ್ ಮದ್ವೆ ಆಗಿ ಅಮೆರಿಕಾಗ ಹಾರೋದ.
ಸಾರಿ, ವೆರಿ ಸಾರಿ. ಇದೇ ವಿಷಯ ತಿಳಿದು ರೇಖಾ ಮಂಕ ಕೂತ್ಬಿಟ್ಲು. ನಾನು ಎಷ್ಟೋ ಸಮಾಧಾನ ಮಾಡಿದೆ, ಆದ್ರೆ ಮನೆಯಲ್ಲಿ ನನ್ನ ಹೆಂಡತಿ ಯಾವಾಗಲೂ ಚುಚ್ಚಿ ಚುಚ್ಚಿ ಮಾತಾಡೋಳು. ಒಂದಿನ ಇದನ್ನು ತಡಿಲಾರ್ದೆ ರೇಖಾ ಏನ್ ಮಾಡಿದ್ರು ಗೊತ್ತೇ? ಬಂದೆ ಶೇಖರ, ಅವ್ರ ಹೆಂಡತಿ ಕರ್ಕೊಂಡು ಇವತ್ತು ಇಲ್ಲಿಗೆ ಬರ್ತಾರೆ, ಅದಕ್ಕೆ ಅವ್ನು ನೋಡಕ್ಕೆ ಅಂತ ಬಂದ್ಬಿಟ್ಯಾ? ಆಗಿರೋ ಸಾಲ್ದ, ನಡಿ ಮನೆಗೆ ಹೋಗೋಣ. ನಿನ್ ಸುಮ್ಮನೆ ಇರ್ಬೇಕಂತ ನಾನು ಅವ್ರಿಗೆ ನೋಡ್ಲೇಬೇಕು. ಎಲ್ಲಿ ಆ ವಾಚ್ಮನ್ ಕರ್ಕೊಂಡ್ ಹೋಗು. ಯಾಕೆ ಹೇಳ್ತೀನಿ, ನೀ ಕರ್ಕೊಂಡ್ ಹೋಗಪ್ಪ. ಸರಿ. ಆ ತಿಂಗಳಿಂದಲೇ ಇವಳು ಚಿಕ್ಕವಳು, ಆ ವಯಸ್ಸಲ್ಲಿ ಯಾವ ಹುಡುಗರು ನೋಡ್ಲಿ? ಲೋ ಶೇಖರ, ನನ್ನ ಅಕ್ಕನ್ ಕೊಂತಿಯಲ್ಲೋ, ನಾನ್ ನಿನ್ ಕೊಂದ್ಬಿಡ್ತೀನಿ ಅಂತ ಅಟ್ಟಿಸ್ಕೊಂಡು ಹೋಗಿ ಕೈಗೆ ಏನ್ ಸಿಗುತ್ತೆ ಅದನ್ನ ಹೊಡೆದ್ಬಿಟ್ಟಾನೆ. ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ, ಊರ್ನಲ್ಲಿ ತಲೆ ಹತ್ಕೊಂಡು ಸುತ್ತಾಡೋಕೆ ಆಗ್ತಾ ಇಲ್ಲ. ಅಕ್ಕ ಅಕ್ಕ ನಿಮ್ಮ ತಂಗಿ ಹುಚ್ಚಿನ ಬಗ್ಗೆ ನಂದೊಂದು ಸಲಹೆ. ಏನದು ಡಾಕ್ಟ್ರೆ? ನಿಮ್ ತಂಗಿನ ನನ್ ಜೊತೆ ಕಳಿಸ್ಕೊಡ್ತೀರಾ? ಆ ಹುಚ್ಚಿ ನಿಮ್ ಜೊತೆ, ಆ ತೊಂದ್ರೆ ನಿಮಗೂ ಬೇಡಿ. ತೊಂದ್ರೆ ಅಲ್ಲ, ನೀವು ನನಗೆ ಉಪಕಾರ ಮಾಡ್ತೀರಾ. ಹಾ, ನಾನು ಈ ಮೆಂಟಲ್ ಪೇಷಂಟ್ಸ್ ಬಗ್ಗೆ ಸಂಶೋಧನೆ ಮಾಡ್ತಿದ್ದೀನಿ ಅಂತ ಹೇಳದ್ನಲ್ಲ, ನಿಮ್ ತಂಗಿ ನನ್ ಜೊತೆಲೇ ಇದ್ರೆ ಅವಳ ಕೇಸ್ ಸ್ಟಡಿ ಮಾಡೋದ್ರಿಂದ ನನ್ ಸಂಶೋಧನೆಗೂ ಸಹಾಯ ಆಗತ್ತೆ, ಹಾಗೆ ಅವಳು ಹುಚ್ಚು ವಾಸಿಯಾದ್ರೂ ಆಗ್ಬಹುದು. ಅದಕ್ಕೋಸ್ಕರ ಅವಳನ್ನ ಕರ್ಕೊಂಡು ಹೋಗ್ಲಾ ಅಂತ ಕೇಳಿದೆ. ಸದ್ಯ ದಯವಿಟ್ಟು ಕರ್ಕೊಂಡೋಗಿ ಸ್ವಾಮಿ, ನಿಮ್ ಫೋಟೋನ ಮನೇಲಿ ಪೂಜೆ ಮಾಡ್ತೀನಿ, ಸಾಕಾಗೋಗಿದೆ ನಮ್ಗೆ ಕರ್ಮ. ನೀವೇನಂತೀರಾ ಸದಾನಂದ್? ಬೇಡಿ ಡಾಕ್ಟ್ರೆ, ನನ್ನ ತಂಗಿ ನನ್ನ ಜೊತೆಲೆ ಈ ನರಕದಲ್ಲೇ ಇರ್ಲಿ, ಹೋಗ್ಬಿಟ್ಟು ಬನ್ನಿ. ನಿಮ್ ಇಷ್ಟ, ನಿಮ್ ಇಷ್ಟ. ಡಾಕ್ಟ್ರೆ, ಡಾಕ್ಟ್ರೆ, ಒಂದು ವೇಳೆ ನನ್ನ ತಂಗಿನ ನಿಮ್ ಜೊತೆ ಕಳಿಸ್ಕೊಟ್ರೆ ಆ ಹುಚ್ಚು ವಾಸಿ ಆಗ್ಬಹುದು ಅಂತೀರಾ? ನನ್ನ ಮನಸ್ಸಿಗೆ ವಾಸಿ ಆಗತ್ತೆ ಅಂತ ಅನ್ಸತ್ತೆ. ಇದರ ಮೇಲೆ ಸರಿ, ನಾನು ಆ ದೇವ್ರ ಮೇಲೆ ಭಾರ ಹಾಕಿ ಕಳಿಸ್ಕೊಡ್ತೀನಿ ಸ್ವಾಮಿ. ಕಳಿಸ್ಕೊಡ್ತೀರಾ? ಕಳಿಸ್ಕೊಡ್ತೀರಾ? ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಸದಾನಂದ್, ನಿಮ್ ತಂಗಿನ ಯಾವಾಗ ನೋಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅವಾಗೆಲ್ಲ ನೀವು ಬಂದು ನೋಡ್ಬೋದು. ಎಷ್ಟೇ ಟೇಸ್ಟ್ ಮಹಾದೂರದಲ್ಲಿದೆ. ಅಂದ್ಹಾಗೆ ನಿಮ್ ತಂಗಿನ ಇದುವರೆಗೂ ಟ್ರೀಟ್ ಮಾಡ್ತಿದ್ದ ಡಾಕ್ಟರ್ ಯಾರು? ನಮ್ಮ ಡಾಕ್ಟರ್ ವೀರಪ್ಪನವರು. ವೀರಪ್ಪನು? ಅವಳ ಮನೆ ಅಟ್ಮಾಸ್ಫಿಯರ್ ಚೆನ್ನಾಗಿಲ್ಲ ಅನ್ನೋದಕ್ಕೋಸ್ಕರನೆ ನಾನ್ ಅವಳನ್ನ ನಮ್ಮ ಎಸ್ಟೇಟ್ಗೆ ಕರ್ಕೊಂಡೋಗಿ ಇಟ್ಕೊಂಡು ಅಟ್ಮಾಸ್ಫಿಯರ್ ಚೇಂಜ್ ಮಾಡಿ ಅವಳನ್ನ ಕ್ಯೂರ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀನಿ. ಏ ಲಿಂಗ್ಯ ಮಂಗ್ಯ, ಬನ್ರಲ್ಲಿ. ನಾಳೆ ಬೆಳಗ್ಗೆ ಒಳಗೆ ಈ ರೂಮ್ ಎಲ್ಲ ಚೆನ್ನಾಗಿ ಕ್ಲೀನ್ ಆಗಿರ್ಬೇಕು. ಏನು ಯಾಕ್ ಮಹಾರಾಜ್, ನೀವು ಹೊಸ ಮಹಾರಾಣಿ ಸಾಬ್ರಿಗೆ ಕರ್ಕೊಂಡ್ ಬರ್ತೀರಾ?
ಹಲ್ಕಿಸಿದ್ಯಾ ಹಲ್ಲುದಿಸ್ಬಿಡ್ತೀನಿ ನೋಡು. ಹೊಸ ಮಹಾರಾಣಿಯವ್ರು ಬಂದ್ರೆ ತೆಂಗಿನ ತೋಟದ ಗತಿ. ವಾಸಂತಿ ಗುಡ್ ಮಾರ್ನಿಂಗ್. ಹೋಗೋಣ. ಅಮ್ಮ ವಾಸಂತಿಗೆ ಸ್ನಾನ ಗಿನ ಮಾಡಿಸಿ ಬೇರೆ ಬಟ್ಟೆ ಹಾಕಳಿಸ್ತೀರಾ? ಸ್ನಾನ ಮಾಡಿಸ್ಬೇಕಂತೆ ಸ್ನಾನ. ಒಂದ್ ತಿಂಗಳಿಂದೆ ಮೈಯೆಲ್ಲ ವಾಸನೆ ಬರ್ತಿತ್ತು. ಅಯ್ಯೋ ಪಾಪ, ಸ್ನಾನ ಮಾಡ್ಸಣ ಅಂತ ಹೋದ್ರೆ ಇಲ್ಲೋಡಿಲ್ಲ ಕೊಳ್ಳಿಲ್ಲ ಕಿವಿತಾಳೆ ಚೊಂಪಲ್ಲ ಹೊಡಿತಾಳೆ. ಹಾಗಲ್ಲಮ್ಮ, ನೀವು ಮೊದ್ಲಿಂದಲೂ ಅವಳಿಗೆ ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಕರ್ಕೊಂಡು ಹೋಗ್ತಿದ್ದೀರಲ್ರಿ ನೀವು. ತೋರ್ಸಿ ಪ್ರೀತಿನ ಬೇಕಿದ್ದಷ್ಟು. ಯಾರ್ ಬೇಡ ಅಂತಾರೆ? ನಾನು ಕಟ್ಕಿ ರಾಕ್ಷಸಿ. ಇವ್ರೇ ವಾಸಂತಿ ಬಟ್ಟೆ ಬರೇ ಇದನ್ನೆಲ್ಲ. ಅವಳ ಬಟ್ಟೆ ಬರೇ ಬಂಗಾರ ಎಲ್ಲ ಮೂಟೆ ಕಟ್ಕೊಡ್ತೀನಿ. ಅವಳದು ನಂಗೇನು ಬೇಡ ಸದ್ಯ. ಆ ಪೀಡೆ ಮನೆ ಬಿಟ್ಟು ಹೋಗಿದ್ರೆ ಸಾಕು. ಸದಾನಂದ್ ಇನ್ನು ವೀರಪ್ಪ ನೋಡು, ವಾಸಂತಿ ಇವರು ನಿನ್ ಕರ್ಕೊಂಡು ಹೋಗಕ್ಕೆ ಅಂತ ಬಂದಿದ್ದಾರೆ. ಬಹಳ ಒಳ್ಳೆಯವರು, ನಿನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋತಾರೆ. ಆಮೇಲೆ ನಿನ್ನ ನಿನ್ನ ಅತ್ತಿಗೆ ಹಾಗೆ ಬೈಯಲ್ಲ ಸಿಕ್ಕಾಪಟ್ಟೆ ಹೊಡೆಯಲ್ಲ, ಚೆನ್ನಾಗಿ ನೋಡ್ಕೋತಾರೆ. ನೀನು ಅವ್ರ ಜೊತೆ ಹೋಗ್ತೀಯಾ? ಹೋಗ್ಬೇಕಮ್ಮ. ವಾಸಂತಿ ನೋಡು ಅವ್ರೇನ್ ಹೇಳ್ತಾರೆ ಕೇಳು. ನಾನು ನಿನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ. ವಾಸಂತಿ ಎಲ್ರಿ ಇಡ್ಲಿ, ಅವಳು ಆಗ್ತೀನ ಇಲ್ಲಿಡಿ. ಒಂದ್ ಪೆಟ್ಟಿಗೆ ಇತ್ತಿಲ್ವಮ್ಮ, ಕರ್ಕೊಂಡು ಹೋಗ್ತಿದ್ದೀರಲ್ಲ ತಕ್ಕೊಡಿ. ಸದಾನಂದ ಅವರೇ, ಏನು ಯೋಚನೆ ಮಾಡಬೇಡಿ, ಬರಲ.
ವಾಸಂತಿ. ಹಾಗೆಲ್ಲ ಕಲ್ಲಲ್ಲಿ ಹೊಡಿಬಾರ್ದಮ್ಮ, ಹೆಚ್ಚು ಬಿದ್ರೆ ರಕ್ತ ಬರುತ್ತೆ. ಹೂವಲ್ಲಿ ಹೊಡಿತೀನಿ ಕೊಡ, ನಿನ್ನ ಹೂವಲ್ಲಿ ಹೊಡಿತೀನಿ. ನೋಡು, ನೀನ್ ಗ್ಲಾಸ್ ಹೊಡೆದೆ ಅಂತ ನಾನೇನು ಹೊಡೆಯಲ್ಲ, ಬೈಯಲ್ಲ. ಇಲ್ಲಿ ಒಂದ್ಸಲ ಒಂದ್ಸಲ ನಗಮ್ಮ ನಗಮ್ಮ ಹಾಗೆ ನೋಡು, ಒಡೆದಿರೋ ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಬರ್ತೀನಿ. ವಾಸಂತಿ, ಈ ಗಾಜು ಒಳ್ಳೆ ಸೀಮೆಯಕ್ಕೆ ಸಂಡಿಗೆ ಇದ್ದಾಗಿಲ್ಲ. ನಾನು ತುಂಬಾ ದಾಹ ಆಗ್ತಾ ಇದೆ, ನೀರ್ ಬೇಕು. ನೀರ್ ಬೇಕಾ? ಕೊಡ್ತೀನಿ ಕೊಡ್ತೀನಿ, ಇದೆ ಇದೆ. ಕುಡಿ ಕುಡಿಮ್ಮ. ನೀವು ತುಂಬಾ ಒಳ್ಳೆಯವರು. ನೀನು ಅಷ್ಟೇ, ತುಂಬಾ ಒಳ್ಳೆಯವಳು. ಇಲ್ಲ, ನಾನು ಕೆಟ್ಟವಳು. ಅಳಬಾರ್ದಮ್ಮ ಅಳಬಾರ್ದಮ್ಮ, ನೀನ್ ತುಂಬಾ ಜಾಣೆ. ಅಳಬಾರ್ದಮ್ಮ, ಇನ್ನೊಂದು ಸ್ವಲ್ಪ ನೀರು ಕುಡಿತೀಯ? ಕುಡಿ ಕುಡಿ. ನಾನು ನಿನ್ನ ತುಂಬಾ ಓಡಾಡಿಸ್ಬಿಟ್ಟೆ, ಅದಕ್ಕೆ ನಿನಗ್ ದಾಹ. ಕುಡಿ. ನೀವ್ ಯಾರು? ಹೇಳ್ತೀನಿ ಹೇಳ್ತೀನಿ. ನಿಮ್ಮ ಹೆಸರೇನು? ಆನಂದ್. ಆನಂದ್ 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 ಆನಂದ್. ಇಟ್ಕೋ ಇಟ್ಕೋ. Hey!
ವಸಂತಿ ವಸಂತಿ ಕ್ಯಾಮೆರಾ ಕೊಡಮ್ಮ ಕ್ಯಾಮೆರಾ ಕೊಡು ನಾನು ನಿನ್ನ ಫೋಟೋ ತೆಗಿತೀನಿ ಚೆನ್ನಾಗಿದೆ ಚೆನ್ನಾಗಿದೆ ಒಂದು ಫೋಟೋ ತೆಗಿತೀನಿ ಒಂದು ಫೋಟೋ ತೆಗಿತೀನಿ ಚೆನ್ನಾಗಿದೆ ಚೆನ್ನಾಗಿದೆ ನಾನು ನಿಮ್ಗೆ ಒಂದು ಫೋಟೋ ತೆಗಿತೀನಿ ಕ್ಯಾಮ್ರಾ ಕೊಡಿ ಬೇಡಮ್ಮ 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 ಯಾಕೆ ಬೇಡ ಬರ ಇಲ್ಲಿ ಕೊಡ್ತೀನಿ 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 ಸ್ಟಾಪ್ ಸ್ಟಾಪ್ ಆಯ್ತು ತಮಾಷೆ ಮಾಡ್ತೀರಾ ನೀವು ಹೊಸ ಮಹಾರಾಣಿ ಸಾಬರ್ನ ಕರ್ಕೊಂಡ್ ಬಂದು ಮನೆ ತುಂಬಿಸ್ತೀರಾ ಅಂತೇಳಿ ಪಾಂಡುರಂಗಪ್ಪನವರು ಬ್ಯಾಂಡ್ ಓದಿಸ್ತವ್ರೆ ನಾನೇ ಹೊಸ ಮಹಾರಾಣಿ ಅಲ್ವಾ ಹೋದ್ರೆಲ್ಲ ಕ್ಲೀನ್ ಮಾಡ್ತೀನಿ ಇದೆಲ್ಲ ಮಾಡ್ತಿದ್ರ ಯೋ ಅನುಗುಣ ಮಹಾರಾಜ ಎಲ್ಲಿ ಹೊಸ ಮಹಾರಾಣಿ ಕರ್ಕೊಂಡ್ ಬಂದ್ಬಿಡ್ತಾರೋ ನಮ್ಮ ಲಕ್ಷಿಗೆಲ್ಲಿ ಮಹಾರಾಣಿ ಪಟ್ಟ ತಪ್ಪು ಹೋಯ್ತದೋ ತೆಂಗಿನ ತೋಟ ಎಲ್ಲಿ ನಮ್ ಕೈ ಬಿಟ್ಟು ಹೋಯ್ತದೋ ಅಂತ ಭೋಸಂಗಟ್ ಬಿಡ್ತಿದ್ದೆ ಕಣ್ಣ ಏಯ್ ಅವರು ಹುಚ್ಚುರ್ಡ್ ಹಾಕ್ಬಿಟ್ರಲ್ವಾ ಬುಲ್ಡೆ ರಿಪೇರಿ ಮಾಡಕ್ ಯಾರನು ಕರ್ಕೊಂಡ್ ಬಂದವ್ರೆ ಸದ್ಯ ನಮ್ ಲಕ್ಷಿಗೆ ನಿಮ್ ಮಹಾರಾಣಿ ಪಟ್ಟ ಖಾಯಂ ವಾಸಂತಿ ಊಟ ಚೆನ್ನಾಗಿತ್ತ ಊಟ ಮಾಡೋವಾಗ್ಲಿಲ್ಲ ನಮ್ಮಕ್ಕೆ ಹುಚ್ಚುಮುಂಡೆ ಹುಚ್ಚುಮುಂಡೆ ಇಷ್ಟಿಷ್ಟಿರ್ತಾಳೆ ಅಂತ ಬೈದು ಬೈದು ಬೈತಾ ಇರ್ತಾರೆ ಇವತ್ತು ಯಾರು ನನ್ನ ಬೈಲೇ ಇಲ್ಲ ಇಲ್ಲಿ ಯಾರು ನಿನ್ನ ಬೈಯೋದಿಲ್ಲ ನಾನು ಹುಚ್ಚಿನ ಯಾರು ಹೇಳಿದ್ದು ನೀನಲ್ಲ ಹುಚ್ಚಿ ನಿಮ್ಮ ಅತ್ತಿಗೆ ಹುಚ್ಚಿ ನಮ್ಮಕ್ಕ ಯಾವಾಗ್ಲೂ ಶೇಖರ 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 ಅಂತ ಅಂತಾ ಕೂತಿರ್ತಾಳೆ ನಮ್ಮತ್ತಿಗೆ ಅವಳ ಹೇ ಸರ್ಕ ಮುಂಡೆ ಪೋಲಿ ಮುಂಡೆ ಅಂತ ಬೈತಾನೆ ಇರ್ತಾಳೆ ಆನಂದ್ ಆನಂದ್ ನಮ್ಮಕ್ಕನ್ನು ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಡ್ಲ ಕರ್ಕೊಂಡ್ ಬರುವಂತೆ ಕರ್ಕೊಂಡ್ ಬರುವಂತೆ ಇಲ್ಲಿ ಈಗ ಆನ್ ಆನ್ ಕುಡಿ ನೀರು ಮಲ್ಕೊಂಡ ಮಲ್ಕೊಂಡ ಗುಡ್ ಗರ್ಲ್ ಗುಡ್ ಗರ್ಲ್ ನಮ್ಮ ಅತ್ತಿಗೆ ತರ ನೀನು ನನ್ನ ಕೊಡತ್ತೇನೋ ವಾಸಂತಿ ಬಾಯ್ಲಿ ಬಾಯ್ಲಿ ನಿಂತ್ಕೋ ನೋಡು
ಈ ಬಾಗಿಲಿಗೆ ಎಲ್ಲಾದ್ರೂ ಚಿಲಕ ಬೀಗ ಇದೆಯಾ? ಇದು ಹೀಗೆ ತೆಗೆದಿರುತ್ತೆ. ನಿನಗೆ ಯಾವಾಗ ಬೇಕೋ ಅವಾಗ ಹೊರಗಡೆ ಹೋಗು, ಒಳಗಡೆ ಬಾ. ಈಗ ಹೇಳುವ ವಾಸಂತಿ, ಒಳಗಡೆ ಹೋಗಿ ಮಲಕೋತೀಯೋ ಇಲ್ಲ ಹೊರಗೆ ಕೂತಿರ್ತೀಯೋ? ವಾಸಂತಿ, ನನಗೆ ಗುಡ್ ನೈಟ್ ಹೇಳಲ್ವಾ? ಹೇಳು. ಗುಡ್ ನೈಟ್. ನಗನಗ್ತಾ ಹೇಳು. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಇವತ್ತು ಯಾರು ನಿಮ್ಮಲ್ಲಿ ಒಬ್ಬರಿಗೆ ಮಲ್ಕೋಬೇಕು. ಆ ಹುಡುಗಿಗೆ ನಿದ್ದೆ ಬರೋದಕ್ಕೆ ಔಷಧಿ ಕೊಟ್ಟಿದ್ವಿ. ಅಕಸ್ಮಾತ್ ಅವಳು ಏನಾರು ಎದ್ದು ಈಚೆ ಬಂದ್ರೆ ಹೆದರ್ಸ್ ಗೆದರ್ಸ್ ಕೊಡ್ದು ತಕ್ಷಣ ಬಂದು ನಾ ಲೈಬ್ರರಿಲಿ ಇರ್ತೀನಿ ಹೇಳ್ಬೇಕು. ನಮಸ್ಕಾರ, ನಿಮ್ಮ ಹೆಸರೇನು? ಅಯ್ಯೋ ಪಾಪ, ಕಿವುಡು. ನಂಗೆ ಚೆನ್ನಾಗಿ ಕಿವಿ ಕೇಳಿಸುತ್ತಪ್ಪ. ಆನಂದಪ್ಪ, ಆನಂದಪ್ಪ. ಏನ್ ಪಂಡು? ನಿಮ್ ಪೇಷಂಟು ರೂಮ್ ಬಿಟ್ಟು ತೋಟದ ಕಡೆ ಹಿಂದ್ಗಡೆಯಿಂದ ಬರ್ತಾ ಇದ್ದಾಳೆ. ಅದಕ್ಕೆ ನೀವ್ ಯಾಕೆ ಇಷ್ಟು ಗಾಬರಿ ಆಗ್ತಾ ಇದ್ದೀರಾ? ಬರ್ತಿರೋದ್ ಪೇಷಂಟ್ ತಾನೇ, ಪ್ರೇತ ಅಲ್ವಲ್ಲ? ಹೋಗಿ ಬಿಸಿಯಾಗಿ ಎರಡು ಕಪ್ ಕಾಫಿ ಮಾಡ್ಕೊಂಡ್ ಬನ್ನಿ. ಹೋಗಿ. ಕಲ್ಲಲ್ಲಿ ಹೊಡೆಯೋದು ತಪ್ಪಲ್ವಾ? ಕಲ್ ಕೆಳಗಡೆ ಹಾಕು, ಹಾಕು. ಗುಡ್ ಗರ್ಲ್, ಗುಡ್ ಗರ್ಲ್. ಲೇ ಯಾಕ್ರೋ ಯಾಕ್ರೋ, ನಾನು ನಿನ್ನೆ ನಿಮ್ಗೆ ಹೇಳಿರ್ಲಿಲ್ಲ ಅವಳು ನಮ್ಮ ಮಗು ತರ ನೋಡ್ಕೊಳ್ಳಿ, ಹೆದರ್ಸ್ಬೇಡಿ ಅಂತ. ಅವಳನ್ನ ಇನ್ನೊಂದ್ಸಲ ಹೆದರ್ಸಿ ನಿಮ್ಮನ್ನೆಲ್ಲ ಕೆಲ್ಸದಿಂದ ತೆಗೆದಾಕ್ಬಿಡ್ತೀನಿ. ಲಚ್ಚೈ ಬಾಯ್ಲಿ. ಮಹಾರಾಜ ಕೆಲ್ಸ ಹೋಗ್ಲಿ, ಹತ್ರಕ್ಕೆ ಹೋಗ್ಲಿ, ಇನ್ನು ಹತ್ರಕ್ಕೆ ಹೋಗ್ಲಿ, ಹೋಗಿ ಹೋಗ್ಲಿ, ಸಾಕು ಬಾರ್ಲಿ. ಹೋಗ್ರ, ನಿಮ್ ಕೆಲ್ಸ ನೋಡ್ರ. ಮಹಾರಾಜರ ಲಚ್ಚಿ ಲಚ್ಚಿ ಹತ್ರ ನಾ ಮಾತಾಡ್ಬೇಕಾದಿದೆ, ನೀವೆಲ್ಲ ಹೋಗಿ. ಲಿಂಬ್ಯ ಮಹಾರಾಜ್ ಹೆಂಗೆ ಹೇಳ್ತಾರ ಕೇಳು ಅಂತ ನಮ್ ಭಾಷೆ ಆಗಿ ಹೇಳ್ದೆ. ಲಚ್ಚಿ, ಈ ಹುಡುಗಿ ತುಂಬಾ ಒಳ್ಳೆಯವಳು ಅಲ್ಲ? ಇನ್ಮೇಲೆ ನೀನ್ ಯಾರಿಗೂ ಕಲ್ಲಲ್ಲಿ ಹೊಡಿಯಲ್ಲ ಅಲ್ಲ? ಮತ್ತೆ ನಂಗೆ ಈ ತರದ್ ಬೇಕು. ಲಚ್ಚಿ, ನೀ ಭಾನುವಾರ ಸಂಡೂರ್ ಸಂತೆಗೆ ಹೋಗ್ತಿಲ್ಲ? ದುಡ್ಡು ಕೊಡ್ತೀನಿ, ಈ ತರದ್ ಒಂದ್ ಜೊತೆ ತಗೊಂಡ್ ಬಂದಿವಳು ಕೊಟ್ಬಿಡು. ಸಂತೆಗೆ ನಾನು ಬರ್ತೀನಿ. ಲಚ್ಚಿ, ಆ ಹುಡುಗಿ ಸ್ನಾನ ಮಾಡಿ ತುಂಬಾ ದಿವಸ ಆಯ್ತು. ನೀ ಸ್ವಲ್ಪ ಅವಳಿಗೆ ಸ್ನಾನ ಗಿನ ಮಾಡಿಸಿ, ಅವಳ ಬಟ್ಟೆ ಒಗೆದು. ಲಚ್ಚಿ, ಮಹಾರಾಜರು ಲಚ್ಚಿ ಹತ್ರನೇ ನಿಂತ್ಕೊಂಡು ಮಾತಾಡ್ತಾ ಅವ್ರೆ, ಇನ್ನೇನ್ ಕೈ ಹಿಡ್ಕೊಂಡೇ ಬಿಡ್ತಾರೆ. ಅವಳಿಗೆ ಗಂಟ ಇವಳು ಹಾಕಿ ನಿಲ್ಬೇಕು, ಇವಳಿ ಹಿಡ್ಕೋಬಾರ್ದಲ್ಲ ಅಪ್ಪಂತ ಅಪ್ಪಂತ. ಟ್ಯಾಂಕಿ ತೋಟ ನಮ್ದಾಯ್ತದೆ. ಆ ಹುಡುಗಿಗೆ ನೀ ಸ್ನಾನ ಮಾಡಿಸಿದ್ರು ಪರವಾಗಿಲ್ಲ, ನಾನೇ ಮಾಡಿಸ್ತೀನಿ. ಯಾಕೆ ಯಾಕೆ ಆ ಬೆಳೆದಿರೋ ಹುಡುಗಿಗೆ ಈ ಗಂಡ್ಸು ಹೇಗೆ ಸ್ನಾನ ಮಾಡಿಸ್ತಾನೆ ಅಂತ? ನಾ ಡಾಕ್ಟರ್, ಅವಳು ಪೇಷಂಟ್. ತಾಯಿ ಪುಟ್ಟ ಮಗುಗೆ ಸ್ನಾನ ಮಾಡಿಸಲ್ಲ, ಹಾಗೆ ಹಾಗೆ ಮಾಡಿಸ್ತೀನಿ. ಆದ್ರೆ ನೋಡು, ಇನ್ಮೇಲೆ ನೀನಾಗ್ಲಿ ನಿನ್ನ ಅಣ್ಣಂದ್ರಾಗ್ಲಿ ಈ ಮನೇಲಿ ಯಾರೇ ಆಗ್ಲಿ ಅವಳನ್ನ ಹುಚ್ಚಿ ಅಂತ ಕರೆಯಕೂಡ್ದು, ಅವಳ ಹೆಸರಿಡದೆ ಕರಿಬೇಕು. ಗೊತ್ತಾದ? ಹೋಗ್ ಹೋಗ್ ಹೋಗ್. ಸ್ನೇಹ ಪ್ರೇಮಗಳು ಅಂತರಾಳದ ಗಾಯಕ್ಕೆ ಔಷಧಿಗಳು. ಆನಂದ್ ಜಗತ್ತಿನ ನೋವುಗಳು ಪರಸ್ಪರ ಪ್ರೇಮದಿಂದ ಮಾತ್ರ ಮಾಯವಾಗಲು ಸಾಧ್ಯ. ಆನಂದ್ ಸ್ನೇಹ ಪ್ರೇಮಗಳು ಅಂತರಾಳದ ಗಾಯಕ್ಕೆ ಔಷಧಿಗಳು. ಆನಂದ್ ಅಂತರಾಳದ ಗಾಯಕ್ಕೆ ಅಂತರಾಳದ ಗಾಯಕ್ಕೆ ಔಷಧಿಗಳು. ಸ್ನೇಹ
ಪ್ರೇಮ ಆನಂದ್. ವಾಸಂತಿ, ನಿನ್ನೆ ರಾತ್ರಿ ನಿದ್ದೆ ಮಾಡಿದ್ಯಾ? ಶೇಖರ ಬಂದಿದ್ದ, ಕಿಟಕಿ ಬಗ್ ನೋಡ್ತಾ ಇದ್ದ, ತೆಗೆದು ಹೊಡ್ಬಿಟ್ಟೆ. ಹಾಗಾದ್ರೆ ಅವ್ನಿನ್ ಬರೋದೇ ಇಲ್ಲ. ಅಯ್ಯೋ, ನಿಮ್ ಮುಖ ಎಲ್ಲ ಕಾಫಿ ಆಗಿದೆ. ನೀನೆ ಫೈಡ್ ಅಂತ ಎರಚು ಬಿಟ್ಟಿಯಲ್ಲ. ನಾನಾ? ಅಯ್ಯೋ ಸಾರಿ. ಬರಲ್ಲ ಬರಲ್ಲ. ಸಾರಿ ಸಾರಿ. ನಾನು ಕುಡಿತಾ ಇದ್ದೀನಿ, ಕುಡಿತಾ ಇದ್ದೀನಿ, ಕುಡಿ. ವಸಂತಿ ವಸಂತಿ ಬಲಿ ಬಲಿ ಬಾ ವಸಂತಿ. ವಸಂತಿ ನಿಂತ್ಕೋ ವಸಂತಿ. ಬಿಡಿ ಮಹಾರಾಜ್ರೆ, ನಾನೇ ದಾನ ಮಾಡಿಸ್ತೀನಿ. ಅವಳು ಹುಚ್ಚಿ, ಯಾರು ಅವಳು ಸೇವೆ ಮಾಡ್ಬೇಕಾಗಿಲ್ಲ. ಹುಚ್ಚಿ ಆದ್ರೆ ಏನಂತೆ, ಅವಳು ಹೆಣ್ಮಗಳಲ್ವಾ, ಏನ್ ಮಾನ ಮರ್ಯಾದೆಗೂ ಹುಚ್ಚಿರ್ದಾಯ್ತಾ? ನಡಿಯವ ತತ್ತನೆ. ಸಿಲ್ಲಿ ಪೀಪಲ್. ಏ ಮಂಗ್ಯ, ಮಹಾರಾಜ್ ಯಾವಾಗ್ಲ ನಮ್ ತಂಗಿ ಹಿಂಗ್ ತಲೆ ತಿಕ್ಕೋದು? ನಮ್ಮ ಮಹಾರಾಜರು ಬರೀ ಹುಚ್ಚಿರ್ಗೆ ತಲೆ ತಿಕ್ಕೋದು. ಹಂಗಾರೆ ನಮ್ ತಂಗಿಗೂ ಹಸಿರು ಕುಡಿಸ್ಬಿಟ್ಟು ಹುಚ್ಚು ಹಿಡಿಸ್ಬಿಡುವ? ಏ ಲೇ, ತಂಗಿಗ್ ಹುಚ್ಚಿಡಿದ್ರೆ ನಮಗ್ ಸಿಗೋ ತೆಂಗಿನ ತೋಟದ ಗತಿ? ಈಕಿತ ತಿಪ್ಟೂರ್ ಸಸಿನ ತಂದಾಕವ, ಏನಂತೀರಿ? ಅವೆಲ್ಲ ನನಗ್ ಗೊತ್ತಾಗಲ್ಲ ಕಣ್ರಯ್ಯ. ಒಟ್ನಲ್ಲಿ ಭೂಮಿನ ಬೀಳ್ಬಿಡ್ಬೇಡಿ, ನನ್ನನ್ನು ಹಾಳು ಮಾಡ್ಬೇಡಿ ಅಷ್ಟೇ. ಏನೋ ವಾಸಂತಿ, ನಿನಗೆ ಸೈಕಲ್ ಕಂಡ್ರೆ ಇಷ್ಟನ? ಓಡ್ಸಕ್ ಬರುತ್ತಾ? ವೆರಿ ಗುಡ್ ವಾಸಂತಿ. ವಾಸಂತಿ ಸೈಕಲ್ ನನ್ನ ಅಷ್ಟು ದೂರ ಹೋಗ್ಬಿಡ್ತಾರಲ್ಲ, ಇಷ್ಟ ಬಂದ್ ಕಡೆ ಸುತ್ತಾಡ್ಕೊಂಬ. ಖುಷಿಯಾಗಿ ಹೋಗು, ಖುಷಿಯಾಗಿ. ಮಹಾರಾಜ್, ಇಷ್ಟ ಬಂದ್ ಕಡೆ ಸುತ್ತಬಿಟ್ಟವ ಅಂತ ಹುಚ್ಚಿ ಕೈ ಸೈಕಲ್ ಕೊಟ್ಟು ಕಳ್ಸ್ಬಿಟ್ರಲ್ಲ, ಅವಮ್ಮ ಹಂಗಿ ನಂಗೆ ಹೊಂಟೋಗ್ಬಿಟ್ರೆ ಹೆಂಗೆ? ಅವಳನ್ನ ಹುಚ್ಚಿನ್ ಬೇಡಿ ಅಂತ ಹೇಳಿರ್ಲಿಲ್ವೇನ್ರ? ಅವಳೆಲ್ಲೂ ಹೋಗಲ್ಲ, ಅವಳಾಗೆ ವಾಪಸ್ ಬರ್ತಾಳೆ. ಸಿಲ್ಲಿಪಿ ಸಿಲ್ಲಿಪಿ. ವಸಂತಿ ಇಲ್ಲಿ ಕೆಳಗಿಲಿ. ವಸಂತಿ, ನಿನಗ್ ನೀರ್ ಕಂಡ್ರೆ ಇಷ್ಟನಾ? ಬಾ ಬಾ ಕೆಳಗಿಳ್ದ ಬಾ. ಹಾ, ಯಾಕೆ ಹೆದರ್ಕೋತೀಯ? ಬಾ. ನನ್ನ ನೀರಿಗೆ ನೋಕಿ ಸಾಯಿಸ್ಬೇಕು ಅಂತಿದ್ಯೇನೋ? ನಾ ನಿನ್ನ ವಸಂತಿ, ನಾನ್ ನಿನ್ಗೆ ಹೇಳಿರ್ಲಿಲ್ಲ ಯಾರಿಗೂ ಹೊಡಿಕೊಡ್ದು ಅಂತ? ನಾ ಯಾರು ಹೊಡ್ದೆ? ನಿನ್ಗೆ ತಾನೇ ಹೊಡ್ದಿದ್ದು. ನಾ ನಿನ್ ಫ್ರೆಂಡ್ ಅಲ್ವಾ, ಫ್ರೆಂಡ್ಸ್ ಹೊಡಿತಾರ? ಸಾರಿ ಹೇಳು. ನೋಡು, ನೀ ಸಾರಿ ಹೇಳ್ದವ್ರೆ ನಾನೀಗ ನೀರ್ನಲ್ಲಿ ಮುಳುಗ್ಬಿಡ್ತೀನಿ, ಆಮೇಲೆ ನಿನ್ ಕೈಗೆ ಸಿಗೋದಿಲ್ಲ. ಸಾರಿ
ಗುಡ್ ಗರ್ಲ್. ಗಂಗೆ ಕಯಮುನಿ ಶೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ನೀ ನನ್ ಕಲ್ಲಲ್ಲಿ ಹೊಡಿತೀಯಾ? ನನ್ಗೊತ್ತು ಕಲ್ಲಲ್ಲಿ ಹೊಡೆದ್ರೆ ಬಿಟ್ ಬೀಳುತ್ತೆ. ಗುಡ್ ಗರ್ಲ್ ಗುಡ್ ಗರ್ಲ್. ಈ ಸೈಕಲ್ ಸ್ನಾನ ಮಾಡ್ತಾ ಈಗ ಬೇಡ ಈಗ ಬೇಡ. ನವರಾತ್ರಿನಲ್ಲಿ ಆಯುಧ ಪೂಜೆ ಬರುತ್ತಲ್ಲ ಆವಾಗ ಮಾಡ್ತೀವಂತೆ. ಸರಿ ಸರಿ. ಆನಂದ್ ನಾನು ಸ್ನಾನ ಮಾಡ್ದ ಮೇಲ್ಗೆ ಕೈಕೊಡು ಕೈಕೊಡು. ವಾಚಲ್ತಿ ನೀನ್ ಯಾವತ್ತಾದ್ರೂ ಹೀಗ್ ಧುಮ್ಕೊ ನೀರ ಸ್ನಾನ ಮಾಡಿದ್ಯಾ? ನಮ್ಮೂರಲ್ಲಿ ಸಣ್ಣ ನೀರ್ ಬರ್ತಾ ಇತ್ತು ಅದ್ರ ಕೆಳ ಕುತ್ಕೊಂಡು ಸ್ನಾನ ಮಾಡಿದ್ದೀನಿ. ನಿನಗ ಆ ಹಳ್ಳಿ ಕಾಣಿಸ್ತಾ ಇದೆಯಲ್ಲ, ಆ ಹಳ್ಳಿನಲ್ಲಿ ಒಂದೊಂದು ಮನೆಯಲ್ಲೂ ಸಾವು ನೋವು ದುಃಖ ಇದ್ದೇ ಇದೆ. ಹಾಗೆ ಅಂತ ಅವರು ಮನೆ ಬಿಟ್ಟು ಬಂದು ಮೈದಾನದಲ್ಲಿ ವಾಸ ಮಾಡ್ತಿದ್ದಾರ? ಇಲ್ಲ, ಮನೆ ಒಳಗೆ ವಾಸ ಮಾಡ್ತಿದ್ದಾರೆ. ಹಾಗೆ ನಾವು ಈ ಪ್ರಪಂಚ ಅನ್ನೋ ಮನೆ ಒಳಗೆ ಬಂದದ್ದನ್ನೆಲ್ಲ ಅನುಭವಿಸ್ತಾ ಎದುರಿಸ್ತಾ ಬದುಕ್ಬೇಕು ವಾಸಂತಿ, ಬದುಕ್ಬೇಕು. ನಮ್ಮಕ್ಕ ಆತ್ಮಹತ್ಯೆ ಮಾಡ್ಕೊಂಡಿದ್ದು ತಪ್ಪು ಅಲ್ಲ, ಅವಳು ಧೈರ್ಯವಾಗಿ ಬದುಕಬೇಕಾಗಿತ್ತು ಅಲ್ಲ? ಹೌದು ಹೌದು, ಅರ್ಥ ಆಯ್ತಲ್ಲ. ಗುಡ್ ಗುಡ್.
ಈ ಗಾಡಿ ಚಕ್ರ ಚಕ್ರ ಇಲ್ಲಿದೆ, ಇದನ್ನ ಹಾಕಿ ಆ ನೊಗ ಇದೆ ನೋಡು ಅದನ್ನ ಭದ್ರವಾಗಿ ಕಟ್ಟಿ. ಯಾಕ್ರೋ ಯಾಕ್ರೋ? ನೀವು ಸಣ್ಣವರಾಗಿದ್ದಾಗ ಈ ಗಾಡಿ ಹೊಡಿತಿದ್ರಂತೆ, ಈಗ ದೊಡ್ಡವರಾಗಿದ್ದೀರಿ ಗೊತ್ತಿಲ್ವಾ? ಈಗಲೂ ಓಡಿಸ್ಬೇಕು ಅಂತ ಆಸೆ ಆಗ್ತಿದೆ, ಓಡಿಸ್ತೀನಿ. ನಮ್ಮ ಹತ್ರ ಒಂದ್ ಜೊತೆ ಬಿಳಿ ಎತ್ತಿತ್ತಲ್ಲ ಎಲ್ರು ಐತ್ರಿ, ಇದೆಯೋ ಅದನ್ನು ಮಾರ್ಕೊಂಡ್ಬಿಟ್ರು ಐತ್ರಿ, ಯಶವಂತ ನಗರ ತೋರ್ದಾಗ ಬಿಟ್ಟಿವಿ. ಅದನ್ನ ಅಟ್ಕೊಂಡ್ ಬಾ, ಅದನ್ ಮೇಲೆ ಇಲ್ಲೇ ಇರುತ್ತೆ. ಏನೋ ಸೈಕಲ್ ತಗೊಂಡೋಗಿ ರಿಪೇರಿ ಮಾಡಿಸ್ಕೊಂಬ. ನೀ ಬಾಮ್ಮ ವಸಂತ ಬಾ. ಮುಂಚೆ ಸೈಕಲ್ ತಗೊಂಡವ್ರ ಲೋ ಶಿಂಬ್ಯ, ಬತ್ತಾ 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 ಈ ಹುಚ್ಚಾಡು ಮಾತಿಗೂ ಮಹಾರಾಜರಾಡು ಮಾತಿಗೂ ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ ಕಣು. ಎಲ್ಲಿ ಗಟ್ಟಿಯಾಗಿ ಹಿಡ್ಕೋ, ನನ್ನ ಹಿಡ್ಕೋ ಹಿಡ್ಕೋ, ಹೋಗೋಣ. ಸುಂದರವಾದ ಪ್ರಕೃತಿ ಮಧ್ಯೆ ಪ್ರಶಾಂತವಾದ ವಾತಾವರಣದಲ್ಲಿ ಈ ವೇದ ಘೋಷ ಕೇಳ್ತಾ ಇದ್ರೆ ನಿನ್ನ ಮನಸ್ಸಲ್ಲಿ ಏನ್ ಭಾವನೆ ಬರ್ತಾ ಇದೆ ಹೇಳು. ಆನಂದ್, ದೇವಲೋಕ ಅನ್ನೋದು ಬೇರೆ ಎಲ್ಲೂ ಇಲ್ಲ, ಈ ಭೂಲೋಕನೇ ದೇವಲೋಕ. ಇಲ್ಲೇ ಸಾವಿರ ವರ್ಷ ಬದುಕಿರ್ಬೇಕು ಅಂತ ಆಸೆ ಆಗತ್ತೆ ಆನಂದ್. ಭಗವಂತ, ನಿನ್ನ ಮಗು ವಾಸಂತಿನ ಅವಳ ಮನೋರೋಗದಿಂದ ಪಾರ್ ಮಾಡಿ ಅವಳಿಗೆ ಪುನರ್ಜನ್ಮ ಕೊಟ್ಟೆ, ಅದಕ್ಕೋಸ್ಕರ ಇದು. ವಾಸಂತಿ, ಇಂಥ ಸುಂದರವಾದ ಪ್ರಕೃತಿ ಜತೆಯಲ್ಲೇ ಬೆಳೆಯೋ ಮನುಷ್ಯ ಎಷ್ಟು ಬೇಗ ಕೆಟ್ಟೋನಾಗೋಗ್ತಾನಲ್ಲ. ಹೇಳು ವಸಂತ, ಹೇಳು, ನಿನ್ನ ಇನ್ನೊಂದು ಮನೋಹರವಾದ ಜಾಗ ಕರ್ಕೊಂಡು ಹೋಗ್ತೀನಿ ಹೇಳು. ವಾಸಂತಿ, ವಾಸಂತಿ, ಈ ಜಾಗ ನಿನಗೆ ಇಷ್ಟ ಆಯ್ತಾ? ಇಷ್ಟು ಸುಂದರವಾದ ಜಾಗನ ನಾನು ಯಾವತ್ತೂ ನೋಡಿರ್ಲಿಲ್ಲ, ಪುಸ್ತಕದಲ್ಲಿ ಮಾತ್ರ ಓದಿದ್ದೆ. ನಮ್ಮೂರಿನ ಸುತ್ತಮುತ್ತ ಜನ ಎಲ್ಲ ಇದನ್ನ ನಾರಿಹಳ್ಳ ನಾರಿಹಳ್ಳ ಅಂತ ಕರೀತಾರೆ. ಇಷ್ಟು ಸುಂದರವಾದ ಜಾಗನ ಹಳ್ಳ ಅಂತ ಕರೆಯೋದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ಈ ಜಾಗಕ್ಕೆ ಬಂದಾಗ್ಲೆಲ್ಲ ನನ್ನ ಮನಸ್ಸಿಗೆ ಹೇಳ್ಕೊಳಕ್ಕಾಗ್ದಿರೋ ಅಷ್ಟು ಆನಂದ ಆಗ್ತಿತ್ತು. ಅದಕ್ಕೋಸ್ಕರನೇ ಇದಕ್ಕೆ ಮಾನಸ ಸರೋವರ ಅಂತ ನಾನೇ ಹೆಸರಿಟ್ಟಿದ್ದೀನಿ. ಆನಂದ್, ನೀವು ಬರೀತಾ ಇರೋ ಆ ಪುಸ್ತಕಕ್ಕೂ ಅದೇ ಹೆಸರಿಟ್ಟಿದ್ದೀರಾ ಅಲ್ಲ? ಹಾ, ನಿನಗ್ ಗೊತ್ತಾ? ವೆರಿ ಗುಡ್, ವೆರಿ ಗುಡ್. ಚಿಕ್ಕ ವಯಸ್ಸಿನಿಂದ ನಾನು ಈ ಜಾಗಕ್ಕೆ ಸಾವಿರಾರು ಸಲ ಬಂದಿದ್ದೆ, ಆದ್ರೆ ಯಾವತ್ತೂ ಈ ಜಾಗ ಇವತ್ತಷ್ಟು ಸುಂದರವಾಗಿ ಕಂಡಿರಲಿಲ್ಲ. ಯಾಕಿರ್ಬೋದು ಹೇಳು? ನಂಗ್ ಗೊತ್ತಿಲ್ಲಪ್ಪ ಯಾಕೆ. ನೀನು ನನ್ ಜೊತೆ ಇದೆಯಲ್ಲ ಅದಕ್ಕೆ. ನಾನ್ ನಿಮ್ ಜೊತೆಲಿರೋದು ನಿಮಗ್ ತುಂಬಾ ಇಷ್ಟನಾ?
ನಿನ್ ಜೊತೆ ನಾನಿರೋದು ನಿನಗೂ ಇಷ್ಟನಾ? ಥ್ಯಾಂಕ್ ಯು ಥ್ಯಾಂಕ್ ಯು. ಮಾನಸ ಸರೋವರ ಹಾಡು ಹಾಡ್ತೀಯಾ? ಹಾ, ಮಾನಸ ಸರೋವರ ಮಾನಸ ಸರೋವರ ನಿನ್ನ ಮನಸೆ ಮಾನಸ ಸರೋವರ ಮಾನಸ ಸರೋವರ ಮಾನಸ ಸರೋವರ ಮಾನಸ ಸರೋವರ ಸತ್ಯ ಸುಂದರ ಜೀವನ ರಂಗ ನಿತ್ಯ ನಿರ್ಮಲ ಅಂತರಂಗ ಸತ್ಯ ಸುಂದರ ಜೀವನ ರಂಗ ನಿತ್ಯ ನಿರ್ಮಲ ಅಂತರಂಗ ಆನಂದ ನೀಡುವ ಆನಂದ ನೀಡುವ ಆನಂದ ನೀಡುವ ರಾಗ ತರಂಗ ಅನುಪಮಯೋಗದ ಜೀವಗಂಗಾ ಅನುಪಮಯೋಗದ ಜೀವಗಂಗಾ ಮಾನಸ ಸರೋವರ ಮಾನಸ ಸರೋವರ ನಿನ್ನ ಮನಸ್ಸೇ ಮಾನಸ ಸರೋವರ ಮಾನಸ ಸರೋವರ ಸಂತ ಸಲೀಲೆಯ ಹಂಸ ವಿಹಾರ ಸ್ವರ್ಗ ಸೀಮೆಯ ಕೌಸ್ತುಭಹಾರ ಸಂತ ಸಲೀಲೆಯ ಹಂಸ ವಿಹಾರ ಸ್ವರ್ಗ ಸೀಮೆಯ ಕೌಸ್ತುಭಹಾರ ಸೌಂದರ್ಯ ಲಹರಿಯ ಮಧುರ ಸಂಚಾರ ಸೌಂದರ್ಯ ಲಹರಿಯ ಮಧುರ ಸಂಚಾರ ವೇದ ಮಾತೆಯು ನಲಿಯುವ ತೀರ ವೇದ ಮಾತೆಯು ನಲಿಯುವ ತೀರ ಮಾನಸ ಸರೋವರ ಮಾನಸ ಸರೋವರ ಮಾನಸ ಸರೋವರ ಮಾನಸ ಸರೋವರ ಹೇ ಬಾಮಕ್ಕ ತೂ ತೂ ಸೋಂಬೇರಿ ನನ್ ಮಕ್ಕಳ ಬೆಳಗಾನೆ ಎದ್ದು ಹೆಂಡ ಉತ್ಪತ್ತಿರಲ್ಲ ಲಚ್ಚಿಯಲ್ಲಿ ಲಚ್ಚಿಗೂ ನಂಗೂ ಲಗ್ನ ಯಾವಾಗ ಲಗ್ನ ಸುದ್ದಿ ಎದ್ದಿದ ತಕ್ಷಣ ಮುಖ ಹತ್ತಾಗಿ ತಿರುಗಿಸ್ತಿರಲ್ರ ಏ ಮಾವ ಲಚ್ಚಿ ಲಗ್ನ ಸುದ್ದಿ ನೀ ಎತ್ಕೋದು ಯಾಕ ಯಾಕೆ ಅಂದ್ರೆ ನಿಮ್ ತಂಗಿನ ತೋಟ ಆಯ್ತಾ ಇಲ್ಲ ಹಂಗಾರ ನಮ್ ತಂಗಿ ನಿಂಗ ಇಲ್ಲ ಅನ್ಕೊಟ್ ಮಾತು ಗಾಳಿಗೂ ಆಯ್ತು ಏನ ಏ ಮಾವ ಕಿವಿಗಟ್ಟಿ ಕೇಳಕೊ ಮಹಾರಾಜರು ಹೇಳವ್ರೆ ಏನಂತ ನಿಮ್ ನಾಲ್ಕ್ ಜನಕ್ಕೂ ತೆಂಗಿನ ತೋಟ ಬರ್ತು ಕೊಡ್ತೀವಿ ನಿಮ್ ತಂಗಿ ಲಚ್ಚಿನ ನಾನೇ ಲಗ್ನ ಮಾಡ್ಕೊಳ್ತೀನಿ ಅಂತ ಹೇಳವ್ರೆ
ನಮ್ ತಂಗಿ ಅವ್ರಿಗೆ ಅವ್ರ ತಂಗಿನ ತೋಟ ನಮಗೆ ಅದಕ್ಕೆ ಒಪ್ಪಂದ್ರ महाराज ऐन नायक नोड़ी महाराज लच्चिन नन को मद्वी मातीवे बद्दी मकु नीव मद्वे मोती तेन तोट इवर को हाउदा महाराज नायक नीनेला नम्तिया नहींवर नं गु महाराज नं माफी महाराज हरामकोर नक्ल नंबे महाराज इवर निम्रे निम नाम बदनाम निम मन मुलगसबिड़ताने महाराज ना हिंदुळिदवरु सरकारदवरु ननगे 10 एकरे जमीन कोट्टवरे साल कोट्टवरे नन लच्चिन मद्वे माड्कोंडु ನನ್ನ ಜಮೀನಲ್ಲೊಂದು ಸಣ್ಣ ಮನೆ ಕಟ್ಟಿಕೊಂಡು ಸಂತೋಷವಾಗಿರ್ತೀನಿ ಆಶೀರ್ವಾದ ಮಾಡಿ ಮಹಾರಾಜ್ ನಾಯಕ ನಿನ್ನ ಜಮೀನಿಗೆ ನಾನೊಂದು ಸಲ ಬರಲಾ ಬನ್ನಿ ಮಹಾರಾಜ್ ಬನ್ನಿ ಬಾಲಾಜಿ ನಡೀರೋ ನನ್ನ ಜೊತೆ ನಮಸ್ಕಾರಾಮಿಗ ಮಹಾರಾಜ್ ನಾನು ನನ್ನ ತಪ್ಪು ಮಾಡಿದ್ರೆ ಮಾಫ್ ಮಾಡಿಬಿಡಿ लच्ची लच्ची बत्तिनी बत्तिनी महाराज वासंती नोड़िया आ नायक लच्चिन प्रीतस्ताने इंतवर नूर वर्ष चेन्नागिरबेकु गॉड ब्लेस वेरी गुड वेरी गुड आनंद नीव याक आगागले फोटो तेगितिरी नीनु सुंदरवागिदिया नक्रे तुंबा चेन्नागि कानिस्तिया उब्बल नगुने इष्ट इन्मेले नानिन्ना उप्पी अंत करीतिनी निंगे इष्टाना हाँ हाँ दो आंखे एक कन्नाडी फुल्डा अंत करीतिया हाँ हाँ करी पापू सर नीन अल कूती ना हिनी प्लीज़
ಪಾಂಡು ಅಂಕಲ್. ಏನಮ್ಮ? ಆನಂದ್ ಊಟ ಮಾಡೋ ಹೊತ್ತಾಯ್ತು, ಅಡಿಗೆ ಆಯ್ತಾ? ಈಗ ಆಯ್ತಮ್ಮ. ಸರಿ. ವಾಸಂತಿ ಮತ್ತೆ ನಮ್ ಕೈಗೆ ಸಿಗ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವಳಿಗೊಂದು ಹೊಸ ಜನ್ಮ ಕೊಟ್ರಿ ನೀವು. ನಿಮ್ ಋಣ ಹೇಗ್ ತಿಳಿಸ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಚಚೆ ಏನಿದೆಲ್ಲ, ಬಿಡಿ ಬಿಡಿ. ಅವಳು ಅಣ್ಣ ಅಂತ ಓಡ್ ಬಂದು ನಾನು ತಪ್ಪಿಕೊಂಡಾಗ ನನಗೆ ಎಷ್ಟು ಸಂತೋಷ. ನೀವು ವಾಸಂತಿನ ಯಾವಾಗ ಬೇಕಾದ್ರೂ ಮನೆಗೆ ಕರ್ಕೊಂಡು ಹೋಗ್ಬೋದು. ಅವಳನ್ನ ಮತ್ತೆ ಆ ನರ್ಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ. ನಂದೊಂದು ಪ್ರಾರ್ಥನೆ, ಅದನ್ನು ತಾವು ನಡೆಸ್ಕೊಡ್ಬೇಕು. ಏನದು ವಾಸಂತಿ? ನಿಮ್ಮನೇಲೆ ಕಸ ಮುಸರೆ ಕೆಲಸನಾದ್ರೂ ಮಾಡ್ಕೊಂಡಿರ್ಲಿ, ಕರ್ಕೊಂಡು ಹೋಗುವಂತ ಮಾತ್ರ ಹೇಳಬೇಡಿ. ಸದಾನಂದ್, ನಿಮ್ಮ ಹತ್ರ ನಾನೊಂದು ವಿಚಾರ ಹೇಳಬೇಕು. ಅದೇನು ಹೇಳಿ ಡಾಕ್ಟ್ರೆ? ನಿಮ್ದೇನು ಅಭ್ಯಂತರ ಇಲ್ಲದೆ ಹೋದ್ರೆ, ನನ್ನನ್ನು ನೀವು ಅಪಾರ್ಥ ಮಾಡ್ಕೊಳ್ದೆ ಹೋದ್ರೆ. ಛೇಛೆ, ದೇವರಂಥ ಮನಸ್ಸು ನೀವು, ನಿಮ್ಮನ್ನು ಅಪಾರ್ಥ ಮಾಡ್ಕೊಳ್ಳೋದೆ, ಅದೇನು ಹೇಳಿ? ನಿಮ್ಮ ತಂಗಿನ ನಾನು ಮದುವೆ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಇದಕ್ಕಿಂತ ಭಾಗ್ಯ ಬೇರೆ ಇನ್ನೇನು ಬೇಕು ಡಾಕ್ಟ್ರೆ? ಆ ಥರ ಪಡಬೇಡಿ, ನಿಧಾನಕ್ಕೆ ಯೋಚನೆ ಮಾಡಿ. ಯಾಕೆಂದರೆ ನಿಮಗೆ ಗೊತ್ತಿರೋ ಹಾಗೆ ಈಗಾಗಲೇ ನಾನೊಂದು ಸಲ ಮದುವೆ ಆಗಿದ್ದೋನು, ಇದು ಎರಡನೇ ಮದುವೆ. ವಾಸಂತಿಗೆ ನನ್ನ ಕಂಡ್ರೆ ಇಷ್ಟ ಏನೋ ಇದೆ, ಆದರೆ ಮದುವೆ ಅನ್ನೋವಾಗ ಅವಳ ಮನೆಯವ್ರನ್ನ, ಅವಳಿಗೆ ಹತ್ತಿರವಾದವ್ರನ್ನ ಕೇಳ್ಬೇಕು ನೋಡಿ. ಅವಳಿಗೆ ಹತ್ತಿರವಾದವರು ಅಂದ್ರೆ ನಿಮಗೆ ಅಲ್ವೇ? ಮದುವೆ ಯಾವಾಗ ಇಟ್ಕೊಳ್ಳೋಣ? ಸದ್ಯಕ್ಕೆ ನಾನು ನಾರ್ತ್ ಇಂಡಿಯಾ ಟೂರ್ ಹೋಗ್ತಾ ಇದ್ದೀನಿ, ಮನೋರೋಗಗಳ ಬಗ್ಗೆ ವಿಚಾರಗೋಷ್ಠಿ ಇದೆ, ಅದಕ್ಕೆ ನನ್ನ ಕರೆದಿದ್ದಾರೆ. ಬರೋದು ಒಂದೆರಡು ತಿಂಗಳಾಗಬಹುದು, ಬಂದ್ಮೇಲೆ ನೀವು ಯಾವಾಗ ನಿಷ್ಕರ್ಷ ಮಾಡ್ತೀರಿ ಆವಾಗ. ಏ ಉಬ್ಬಿ, ಯಾಕೆ ಹಾಗೆ ಮಂಕಾಗಿ ನಿಂತಿದ್ಯಾ? ಖುಷಿ ಖುಷಿಯಾಗಿ ನಗನಗ್ತಾ ನನ್ನನ್ನು ಕಳಿಸ್ಕೊಡ್ಬೇಡ. ನನ್ನ ಒಬ್ಬಳನ್ನೇ ಬಿಟ್ಟು ನೀವೆರಡು ಮೂರು ತಿಂಗಳು ಹೋಗೋವಾಗ ನಾನು ಯಾಕೆ ಖುಷಿಯಾಗಿರ್ಲಿ? ಇಷ್ಟು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ನನಗೆ ನನ್ನ ಪಾಪನ ಬಿಟ್ಟು ಒಂದು ಕ್ಷಣನೂ ಬದುಕಿರೋಕ್ಕಾಗಲ್ಲ. ಈ ಉಬ್ಬಿ ಇಲ್ಲದೆ ಹೋದ್ರೆ ಹುಚ್ಚೇ ಹಿಡಿದು ಹೋಗುತ್ತೆ. ಹಾ ನೋಡು, ಸೆಮಿನಾರ್ ಮುಗಿಸ್ಕೊಂಡು ಬಂದ್ಮೇಲೆ ನಿನ್ನ ಈ ಮನೆಗೆ ಮಹಾರಾಣಿಯಾಗಿ ಮಾಡಬೇಕು ಅಂತಿದ್ದೀನಿ. ಇಷ್ಟ ನಿಮ್ಮ ಇಷ್ಟನೇ ನನ್ನ ಇಷ್ಟ. The spy who loaned me. Superman 1. Superman 2. ಬೇಡ, ಇತ್ತು ಚೆನ್ನಮ್ಮ ನೋಡಿದ್ಯಾ? ಆನಂದ್ ಮಾವ, ನಿನ್ನ ಸಿನಿಮಾದ ಬಗ್ಗೆ ಏನೂ ಗೊತ್ತಿಲ್ಲ, ಸುಮ್ಮನೆ ಮಾತಾಡ್ಬೇಡ, ಮಲ್ಕೋ.
ಏನಮ್ಮಾ ಅಲ್ಲಿ ನೋಡಿ. ಓ ನಮ್ ಸಂತೋಷ, ಇವ್ರು ಯಾವಾಗ ಬಂದ? ಸಂತೋಷ 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 ಸಂತೋಷ. ಓ ಬಾಂಡು ಅಂಕಲ್, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ. ಜ್ಞಾಪಕ ಇದೆಯಾ? ಜ್ಞಾಪಕ ಇಲ್ಲದೆ ಏನಪ್ಪ? ನೋಡಮ್ಮ ವಾಸಂತಿ, ಈ ಹುಡುಗ ಬೇರೆ ಯಾರು ಅಲ್ಲ, ನಮ್ಮ ಆನಂದಪ್ಪನವರ ಅಕ್ಕನ ಮಗ. ಜಪಾನ್ ಏರ್ಲೈನ್ಸ್ ನಲ್ಲಿ ಏರೋಪ್ಲೇನ್ ಓಡಿಸ್ತಾನೆ. ಹಲೋ ನಮಸ್ತೆ. ಹಾಯ್, ಎಲ್ಲಿ ಆನಂದ್ ಮಾವ, ಕಾಣಿಸ್ತಾನೆ ಇಲ್ವಲ್ಲ? ನಾವಿಬ್ರು ಕನಸಿನಲ್ಲಿ ಸಿನಿಮಾ ವಿಷಯದ ಬಗ್ಗೆ ಜಗಳ ಆಡ್ತಾ ಇದ್ವಿ. ಆನಂದಪ್ಪನವರು ಕಲ್ಕತ್ತಾ ಬೊಂಬಾಯಿ ಮದ್ರಾಸು ಅಂತ ಅದೇನೋ ಹೇಳ್ತಾರಲ್ಲಪ್ಪ, ಸೀಮೆನಾರ. ಯೋ ಅಂಕಲ್, ಸೀಮೆನಾರ ಅಲ್ಲ, ಸೆಮಿನಾರ್. ಸದ್ಯ ಚಾರ್ಮಿನಾರ್ ಅನ್ನಿಲ್ವಲ್ಲ. ಹ್ಮ್, ಅಲ್ಲಿಗೆ ಹೋಗಿದ್ದಾರೆ, ಬರೋದಿ ಎರಡ್ ಮೂರ್ ತಿಂಗಳಾಗುತ್ತೆ. ಅಚ್ಚರಿ, ನೀನ್ ಯಾಕೆ ಇಲ್ಲಿ ಮಲಗಿದ್ದಿ? ಯಾವಾಗ ಬಂದೆ? ನಿನ್ನೆ ರಾತ್ರಿ ಬಂದೆ. ನಿನ್ನೆ ಮಧ್ಯಾಹ್ನನೇ ಬರ್ಬೇಕಾಗಿತ್ತು. ನೋಡಿ, ನನ್ಗೆ ಈ ಫ್ಲೈಟ್ ಅಲ್ಲಿ, ಕಾರ್ ಅಲ್ಲಿ, ಟ್ಯಾಕ್ಸಿಯಲ್ಲಿ, ಟ್ರೇನ್ ಅಲ್ಲಿ ಓಡಾಡಿ ಓಡಾಡಿ ತುಂಬಾ ಬೋರ್ ಆಗೋಗಿತ್ತು. ಅದಕ್ಕೆ ನಮ್ಮೂರಿನ ಬಸ್ ಅಲ್ಲಿ ಬರೋಣ ಅಂತ ಆಸೆ ಆಯ್ತು. ಬಸ್ ಹತ್ತದೆ, ಬಸ್ಸು ಬಳ್ಳಾರಿ ಹತ್ರ ಬ್ರೇಕ್. ಆಮೇಲೆ ಆಮೇಲೆ ಕಂಡಕ್ಟರ್ ಕೇಳಿದ್ದಕ್ಕೆ, ಸ್ವಲ್ಪ ಇರಿ ಸ್ವಾಮಿ, ಸ್ಪೇರ್ ಬಸ್ ಬರುತ್ತೆ ಅಂದ. ಇದ್ದೆ, ರಾತ್ರಿ ಆಗೋಯ್ತು, ಎಲ್ರ ಯಾವ ಸ್ಪೇರ್ ಬಸ್ ಅಂತ ಕೇಳಿದೆ. ಅಯ್ಯೋ ಸ್ವಾಮಿ, ಸ್ಪೇರ್ ಬಸ್ ಇದೆ, ಸ್ಪೇರ್ ಡ್ರೈವರ್ ಇಲ್ಲ ಅಂದ. ಬಂದೆ ಅಷ್ಟರಲ್ಲಿ ಇನ್ಸ್ಪೈರ್ ಕಂಪನಿ ಲಾರಿ ಬರ್ತಾ ಇತ್ತು. ಅಪ್ಪ ಸ್ವಲ್ಪ ತಂಡೂರಿ ಡ್ರಾಪ್ ಕೊಡ್ತೀನಪ್ಪ ಅಂತ ಕೇಳಿದೆ. ಮೇನ್ ರೋಡ್ ಅಲ್ಲಿ ಇಳಿಸ್ದ, ಅಲ್ಲಿಂದ ನಡ್ಕೊಂಡ್ ಬಂದೆ. ಇಲ್ಲಿ ಬಂದಾಗ ಕರೆಕ್ಟ್ ಆಗಿ ಮೀಟ್ ಆಯ್ತು. ಅಲ್ಲ ಸಂತೋಷ, ಅಷ್ಟೊತ್ತಿನಲ್ಲಿ ನಮ್ಮನ್ನ ಎಬ್ಬಿಸ್ಬಾರ್ದಾಗಿತ್ತ. ಪಾಂಡವಕ್ಕೆ ಸ್ವಲ್ಪ ನನ್ನ ಕೈ ಬಿಡ್ತೀರಾ? ನೋಡಿ ಮಿಸ್ ವಾಸಂತಿ, ನನಗೆ ಯಾವಾಗ್ಲೂ ಈ ಏರೋಪ್ಲೇನ್ ಒಳಗಡೆ ಇಲ್ಲ ಏರ್ ಕಂಡೀಷನ್ ರೂಮ್ ಒಳಗಡೆ ಎದ್ದು ಎದ್ದು ಬೇಜಾರಾಗೋಗಿತ್ತು. ಇಲ್ಲಿ ಬಂದು ನೋಡಿದೆ, ವಾತಾವರಣ ಹಿತವಾಗಿತ್ತು, ಹಾಯಾಗಿ ಮಲಗಿಬಿಟ್ಟೆ. ಪಾಂಡು ಅಂಕಲ್, ಆನಂದ್ ಅವ್ರಿಗೆ ಲೆಟರ್ ಬರೀಬೇಕಿತ್ತು. ಹಾ ಬರೀರಿ ಬರೀರಿ. ಸಂತೋಷನು ಬಂದಿದ್ದಾನೆ, ಎರಡು ತಿಂಗಳು ರಜಾ ಹಾಕಿದ್ದಾನೆ, ನಮ್ಮೆಲ್ಲರ ಜೊತೆ ಸಂತೋಷವಾಗಿರ್ತಾನೆ ಅಂತ ಬರೀರಿ. ಸ್ವಲ್ಪ ಪೋಸ್ಟ್ ಆಫೀಸ್ ಹೋಗಿ ಬರ್ತೀನಿ. ಆಗಲಮ್ಮ. ನೋಡಿ ಮಿಸ್ ವಾಸಂತಿ, ಪೋಸ್ಟ್ ಆಫೀಸ್ ಇಲ್ಲಿಂದ ಎಷ್ಟು ದೂರ ಆಗುತ್ತೆ? ಇಲ್ಲೇ ಊರೊಳಗಡೆ ಎರಡ್ ಮೇಲೆ ಆಗುತ್ತೆ ಅಷ್ಟೇ. ಹಾಗಾದ್ರೆ ಹಿಂದ್ಗಡೆ ಕುತ್ಕೊಳ್ಳಿ, ಹಾಗೆ ಮಾತಾಡ್ತಾ ಡಬಲ್ ರೈಡ್ ಹೋಗೋಣ. ನೋ ಥ್ಯಾಂಕ್ಸ್. ಮಾಡು ಅಂಕಲ್, ಈ ಹುಡುಗಿ ಯಾರು? ಆನಂದಪ್ಪನವ್ರ ಪೇಷಂಟ್. ಪೇಷಂಟ್? ಹ್ಮ್. ಏನಾಗಿತ್ತು? ಹುಚ್ಚಿಡ್ದಿತ್ತು. ಹುಚ್ಚು? ಈಗೆಲ್ಲ ವಾಸಿ ಆಗಿದೆ. ಗ್ಯಾರಂಟಿ ಗುಣವಾಗಿದ್ಯಾ? ಮಾತಾಡ್ಸಿದ್ರೆ ಏನು ಡೇಂಜರ್ ಇಲ್ಲ ತಾನೇ? ಕಂಪ್ಲೀಟ್ ಗುಣವಾಗ್ಬಿಟ್ಟಿದ್ದಾಳೆ. ಹಾಗಾದ್ರೆ ನನಗೊಂದು ಒಳ್ಳೆ ಕಂಪನಿ ಸಿಕ್ಕಾಯ್ತು. ಸಂತೋಷ, ಇದೇನಿದು? ಉಯ್ಯಾಲೆ. ಇದೇನಯ್ಯ ಇದು? ಬೋಟ್. ಬೋಟು, ಉಯ್ಯಾಲೆ, ಇದನ್ನೆಲ್ಲ ಯಾಕೆ ಹೊತ್ಕೊಂಡ್ಬಂದೆ? ಸಂತೋಷವಾಗಿ ಕಾಲ ಕಳೆಯೋಕೆ ಅಂಕಲ್. ಹಲೋ, ಗುಡ್ ಮಾರ್ನಿಂಗ್. ವೇಟ್ 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 ವೇಟ್. ವಾಕಿಂಗ್ ಹೊರಟಿದ್ದೀರಾ? ನಡ್ರಿ, ನಾನು ಬರ್ತೀನಿ, ಹೋಗೋಣ. ಯಾಕೆ? ಇಲ್ಲ, ಯಾವಾಗಲೂ ನನ್ನ ಒಂಟಿಯಾಗಿ ವಾಕಿಂಗ್ ಹೋಗೇ ಅಭ್ಯಾಸ. ಇವತ್ತಿಂದ ಜೊತೆಲಿ ಹೋಗೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ನನಗ್ ಮಾತ್ರ ಯಾವಾಗಲೂ ಯಾರ್ದಾದ್ರೂ ಜೊತೆಲಿ ವಾಕಿಂಗ್ ಹೋಗೇ ಅಭ್ಯಾಸ. ಕಮಾನ್ ಬನ್ನಿ, ಹೋಗೋಣ. ಇಲ್ಲ, ಬೇಕಿದ್ರೆ ನಿಮ್ ಜೊತೆ ಪಾಂಡು ಅಂಕಲ್ ನ ಕರ್ಕೊಂಡು ಹೋಗಿ. ಪಾಂಡು ಅಂಕಲ್? ಅದಕ್ಕಿಂತ ಇವತ್ತಿಂದ ನಾನು ಯಾವಾಗಲೂ ಒಂಟಿಯಾಗಿ ವಾಕಿಂಗ್ ಹೋಗೋದನ್ನೇ ಅಭ್ಯಾಸ ಮಾಡ್ಕೊತೇನೆ. ನೋಡ್ತಾರೆ. ವಾಕಿಂಗ್ ಮುಗೀತು, ಒಂಟಿಯಾಗಿ ವಾಕಿಂಗ್ ಹೋಗೋದು ಬೋರ್. ಓ ಬೋರ್ ಬೋರ್, ಇಟ್ ಈಸ್ ಅಬ್ಸಲ್ಯೂಟ್ಲಿ ಬೋರಿಂಗ್ ಆಗಿದೆ. ನೋಡಿ ಮಿಸ್ ವಾಸಂತಿ, ಒಂಟಿಯಾಗಿರೋದು ಸೈಕಲಾಜಿಕಲಿ ರಾಂಗ್, ಆರೋಗ್ಯಕ್ಕೆ ಹಾನಿಕರ. ನಮ್ಮ ಆನಂದ್ ಮಾವ ಅಷ್ಟು ದೊಡ್ಡ ಡಾಕ್ಟ್ರು, ಹೇಳಿಲ್ಲ ನಿಮ್ಗೆ? ನಿಮ್ಮ ಆನಂದ್ ಮಾವ ಹೇಳಿದ್ದಾರೆ ಒಂಟಿತನನೇ ಮನಸ್ಸಿನ ಆರೋಗ್ಯಕ್ಕೆ ಒಳ್ಳೇದು ಅಂತ. ಜೊತೆಗೆ ಮಾರ್ಕ್ ಕಡಿಮೆ ಮಾಡಿದಷ್ಟು ಬಹಳ ಒಳ್ಳೇದು ಅಂತ ಹೇಳಿದ್ದಾರೆ. ಅಂದ್ರೆ ನಾವ್ ಯಾವಾಗ್ಲೂ ಲೋಟ ಲೋಟ ಅಂತ ಮಾತಾಡ್ತೀವಿ, ಯಾವಾಗ್ಲೂ ನಿಮ್ಮಂತ್ರ ಜೊತೆ ಇರೋಕೆ ಇಷ್ಟ ಪಡ್ತೀವಿ, ಅವೆಲ್ಲ ಆಲ್ರೈಟ್ ಆಲ್ರೈಟ್. ನೋಡ್ರಿ, ಇನ್ಮೇಲೆ ನಿಮ್ ನನ್ ಜೊತೆ ಮಾತು ಆಡ್ಬೇಡಿ, ಇರ್ಲು ಬೇಡಿ, ಬರ್ಲು ಬೇಡ್ರಿ. ಓಕೆ ಓಕೆ. ಹಾ ರೀ, 8 ಗಂಟೆ ಆಗ್ತಾ ಇದೆ, ಜೊತೆಲಿ ತಿಂಡಿ ತಿನ್ನೋಣ ಬನ್ರಿ.
ಬರ್ರಿ. ನಾನು ಈ ಮನೆಗೆ ಸೋದರಳಿಯ, ನಿಮ್ ಹಾಗೆ ಪೇಷಂಟ್ ಆಗಿ ಬಂದಿಲ್ಲ ರೀ. ಯಾವ ಡಾಕ್ಟರ್ ಸೋದರಳಿಯ ಪೇಷಂಟ್ಗಳನ್ನ ಇಷ್ಟು ಪ್ರೀತಿಯಿಂದ ಮಾತಾಡ್ತಾನ್ರಿ? ಹೋಗ್ರೆ ಸಂತೋಷ್, ನಿನಗೆ ಇಷ್ಟವಾದ ತಿಂಡಿನೇ ಮಾಡಿದೀನಿ ಕಣೆಯ. ಓ ಚೌ ಚೌ ಬಾ ವಾಸಂತಿ, ನೀನು ಬಾಮ್ಮ, ಬಿಸಿ ಬಿಸಿ ಆಗಿರ್ಬೇಕಾದ್ರೆ ತಿನ್ಬಿಡುವಂತೆ. ಅರೆ ವಾಸಂತಿಯವರಿಗೆ ನಗುವುದಕ್ಕೂ ಬರುತ್ತದೆ. ಮಿಸ್ಟರ್ ಪಾಂಡುರಂಗರಾವ್, ನೀವು ಮಾಡಿರುವ ಕೇಸರಿ ಬಾತು ಖಾರ ಬಾತು ತುಂಬಾ ರುಚಿಯಾಗಿರುತ್ತದೆ. ತಮಾಷೆ ಹುಡುಗ, ತಮಾಷೆ ಹುಡುಗ. ಈಗ ಅರ್ಥವಾಯಿತು ಈ ಮುಖವಾಡವಿದ್ದರೆ ಮಾತ್ರ ವಾಸಂತಿಯವರು ನಗುತ್ತಾರೆ ಎಂದು. ಇನ್ನು ಮೇಲೆ ಈ ಮುಖವಾಡವನ್ನು ಸದಾಕಾಲ ಧರಿಸಿಯೇ ಇರುತ್ತೇವೆ. ನಮ್ಮ ಮುಖ ಹೇಗಿದ್ದರೇನು, ನಮಗೆ ನಿಮ್ಮ ನಗುವೇ ಸದಾ ಮುಖ್ಯ. ಮುಖವಾಡವನ್ನು ಧರಿಸಿದ್ದೇನೆ, ಎಲ್ಲಿ ನಗಿ? ಗುಡ್ ಈವ್ನಿಂಗ್. ನೀವು ದಿನ ರಾತ್ರಿ ಎಷ್ಟೊತ್ತು ನಿದ್ರೆ ಮಾಡ್ತೀರಿ? ನೀವು ನಿದ್ರೆ ಮಾಡೋಲ್ಲ ಅಂತ ಕಾಣಿಸುತ್ತೆ. ಬೆಳಗಾಗೋವರೆಗೂ ನಕ್ಷತ್ರ ಎಣಿಸ್ತಾ ಕೂತಿರ್ತೀರಿ ಅಂತ ಕಾಣಿಸುತ್ತೆ. ಮಿಸ್ ವಾಸಂತಿ, ನೀವು ಯಾವತ್ತಾದ್ರೂ ಏರೋಪ್ಲೇನಲ್ಲಿ ಹೋಗಿದ್ದೀರಾ? ಹಾ ನೋಡಿ, ಏರೋಪ್ಲೇನಲ್ಲಿ ಹೋಗುವಾಗ ಮೇಲಿಂದ ಟೋಕಿಯೋ ನೋಡಬೇಕು. ಆ ದೀಪಗಳೆಲ್ಲ ಒಳ್ಳೆ ನಕ್ಷತ್ರ ಲೋಕ ಕಂಡಾಗೆ ಕಾಣಿಸುತ್ತೆ. ನಿಮ್ಮನ್ನು ಒಂದ್ಸಲ ಏರೋಪ್ಲೇನಲ್ಲಿ ಕರ್ಕೊಂಡು ಹೋಗ್ತೀನಿ, ಬರ್ತೀರಾ? ನಿಮಗೆ ಏರೋಪ್ಲೇನ್ಗಿಂತ ಎತ್ತಿನ ಗಾಡಿನೇ ಇಷ್ಟ ಅಂತ ಕಾಣಿಸುತ್ತೆ. ಗುಡ್ ನೈಟ್. ಹಲೋ, ಗುಡ್ ಆಫ್ಟರ್ನೂನ್. ನೋಡಿ, ನಮ್ಮ ಏರ್ಲೈನ್ಸ್ ಅಲ್ಲಿ ನೂರಾರು ಜನ ಸುಂದರವಾದ ಹುಡುಗಿಯರು ಕೆಲಸ ಮಾಡ್ತಿದ್ದಾರೆ. ನಾನವ್ರು ನೋಡಿ ಒಂದು ಸಲ ಹಲೋ ಅಂದ್ರೆ ಸಾಕು, ನನ್ ಸುತ್ತ ಮುತ್ತಾಕೊಂಡ್ಬಿಡ್ತಾರೆ. ಬೇರೆ ಪೈಲಟ್ಸ್ ಗಳೆಲ್ಲ ನನ್ ನೋಡಿ ಹೊಟ್ಟೆ ಇವ್ರಿ ಪಟ್ಕೊಂಡು ಸಾಯ್ತಾರೆ. ನೀವು ಓದ್ತಿರೋದು ಲವ್ ಸ್ಟೋರಿನಾ? ನೀವೇನೇ ಹೇಳಿ, ಈ ಲವ್ ಸ್ಟೋರಿ ಓದುವಾಗ ಸಿಕ್ಕೋ ಮಜಾ ಬೇರೆ ಯಾವ ಸ್ಟೋರಿನೂ ಸಿಗಲ್ಲ ರೀ. ಅಲ್ಲಿ ನೋಡಿ ಆ ಭೋಗನವಿಲ್ಲ ಕಲರು ತುಂಬಾ ಚೆನ್ನಾಗಿದೆಯಲ್ಲ. ನನ್ನ ಕಲರ್ ಆಗಿದೆ. ನೀವು ತುಂಬಾ ಗಂಭೀರ ರೀ, ನನಗೂ ನಿಮ್ ಹಾಗೆ ಗಂಭೀರವಾಗಿರೋ ಹೆಣ್ಮಕ್ಳು ಕಂಡ್ರೆ ತುಂಬಾ ಇಷ್ಟ. ಈ ಚಲಚಲ ಕಾಣ್ತಾರೆ ನೋಡಿ, ಬಿಡ್ರೆ ಬನ್ನಿ ಜೊತೆಲಿ ಊಟ ಮಾಡೋಣ. ನೀವು ಮಾಡಿ. ತುಂಬಾ ಗಂಭೀರವಾಗಿ ಹೇಳ್ಬಿಟ್ರಿ, ನನ್ಗೆ ಇಷ್ಟ ಆಯ್ತು. ಪಾಂಡು ಅಂಕಲ್, ಪಾಂಡು ಅಂಕಲ್. ಏನಮ್ಮ? ಸಂತೋಷ್ ಅಲ್ಲಿ ಬೆಳಗಿಂದ ಕಾಣಿಸ್ತಾನೆ ಇಲ್ಲ. ಭೈರವನ್ ಗುಡ್ಡಕ್ಕೆ ಹೋದ. ಭೈರವನ್ ಗುಡ್ಡ ಯಾಕೆ? ನಿನ್ಮೇಲೆ ಇಷ್ಟುದ್ದ ಕಂಪ್ಲೇಂಟ್ ಮಾಡಿದಾನೆ. ಕಂಪ್ಲೇಂಟು ಏನಂತೆ? ನೀನ್ ಅವನ್ ಮಾತಾಡ್ಸಲ್ವಂತೆ, ಅವನೇ ಮೇಲ್ ಬಿದ್ದು ಮಾತಾಡ್ಸಕ್ ಬಂದ್ರು ಮುಖ ಆ ಕಡೆ ತಿರುಗಿಸ್ಕೋತಿಯಂತೆ. ಆ ಹುಡುಗಿಗೆ ನಾನು ಈ ಮನೆಗೆ ಬಂದಿರೋದು ಇಷ್ಟ ಇಲ್ಲ ಅಂತ ಕಾಣುತ್ತೆ. ಅವಳ ಮುಂದೆ ಓಡಾಡ್ಕೊಂಡು ಅವಳ ಮನಸ್ಸಿಗೆ ನಾನು ಯಾಕೆ ಬೇಜಾರು ಮಾಡಲಿ ಅಂತ ಹೆಚ್ಚು ಮುಖ ಹಾಕೊಂಡು ಹೊಟ್ಟೋದಮ್ಮ. ಆ ಹುಡುಗಿ ಸ್ವಭಾವನೇ ಹಾಗೆ, ಅವಳು ಯಾರ ಹತ್ರಲೂ ಹೆಚ್ಚಿಗೆ ಮಾತಾಡಲ್ಲ ಅಂತ ನೀವಾದ್ರೂ ಹೇಳಬಾರ್ದಾಗಿತ್ತ ಅಂಕಲ್. ಅವ್ರು ನನ್ನ ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ. ಸರಿ ಸರಿ, ನಾನೇ ಹೋಗಿ ಕರ್ಕೊಂಬರ್ತೀನಿ. ಸರಿಮ್ಮ. ಯಾಕೆ ಸಂತೋಷ್ ಮಾತಾಡಲ್ಲ? ಯಾಕ್ರಿ ಮಾತಾಡ್ಬೇಕು? ಬೆಳಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಇಂದ ಹಿಡಿದು ಗುಡ್ ನೈಟ್ ವರೆಗೂ ವಾಸಂತಿ ಕಾಫಿ ಬಂದ್ರಿ
ತಿಂಡಿಗ್ ಬನ್ರಿ, ಊಟಕ್ ಬನ್ರಿ, ಯಾಕ್ರಿ ಒಬ್ರೆ ಕೂತ್ಬಿಟ್ಟಿದ್ದೀರಾ, ಏನ್ ಯೋಚನೆ ಮಾಡ್ತಿದ್ದೀರಾ ಅಂತ ನಾನಾಗ ನಾನೇ ನಿಮ್ಮನ್ನ ಮಾತಾಡ್ತಿದ್ದೀನಿ ಹೊರತು ಒಂದ್ ದಿನನಾದ್ರೂ ನೀವು ನನ್ನನ್ನ ನಗನಗ್ತಾ ಹಲೋ ಸಂತೋಷ್ ಅಂದ್ರೇನ್ರಿ? ನಿಮ್ಮಂತರತ್ರ ನಮ್ಗೇನ್ರಿ ಮಾತು? ನಾವಂದ್ರೆ ನಷ್ಟು ಸತ್ತಾನ? ಹೋಗ್ರಿ ಹೋಗ್ರಿ. ಹಲೋ ಸಂತೋಷ್, ಹಲೋ ಸಂತೋಷ್. ಸಂತೋಷ ತೂಗಿದ ಉಯ್ಯಾಲೆಯ ತುಯಿದಾಟದಲ್ಲಿ ವಾಸಂತಿ ಆನಂದನನ್ನು ಸಂಪೂರ್ಣವಾಗಿ ಮರೆತಳು. ಆನಂದನು ತನಗೆ ತೋರಿದ ಕರುಣೆ, ಪ್ರೀತಿ, ಪ್ರೇಮಗಳು ವಾಸಂತಿಯ ನೆನಪಿನಿಂದ ಕುರುತಿಲ್ಲದಂತೆ ಅಳಿಸಿ ಹೋದವು. ವಾಸಂತಿಗೆ ಸಂತೋಷನ ಸಾನ್ನಿಧ್ಯ ಅತಿಹಿತವಾಗಿ ಅವಳ ಹೃದಯದ ತುಂಬ ಸಂತೋಷನನ್ನೇ ತುಂಬಿಕೊಂಡಳು. ಆನಂದನಿಗೆ ಅವಳು ಕೊಟ್ಟ ಮಾತು ಕೇವಲ ಒಂದು ಮಾತಾಗಿ ಮಾತ್ರ ಉಳಿಯಿತು. ಅವಳ ಮಾನಸ ಸರೋವರದಲ್ಲಿ ಆನಂದ ಅಗೋಚರನಾದ, ಆನಂದ ಅಗೋಚರನಾದ. ವಾಸಂತಿ, ನಾನು ನಿನ್ನನ್ನು ಕರೆಯುವವರೆಗೂ ನೆಟ್ಟ ದೃಷ್ಟಿಯಿಂದ ನೀನು ಈ ವೃಕ್ಷವನ್ನೇ ನೋಡುತ್ತಿರಬೇಕು. ಹೇಗಿದೆ? ಚಂದ ಚಂದ ಸಂಗಾತಿ ನೋಡ್ತವೆ ಚಂದ, ಅಂದ ಅಂದ ಗುಲಾಬಿ ತೋಟವೆ ಅಂದ. ಚಂದ ಚಂದ ಸಂಗಾತಿ ನೋಟವೆ ಚಂದ, ಅಂದ ಅಂದ ಗುಲಾಬಿ ತೋಟವೆ ಅಂದ. ¶¶
ಹಿಮದ ಮಣಿಗೆ ಎಂದೆಂದು ತಾವರೆ ಧ್ಯಾನ, ರಸಿಕ ಮನಕ್ಕೆ ಶೃಂಗಾರ ಕಾವ್ಯದ ಧ್ಯಾನ, ಹಿಮದ ಮಣಿಗೆ ಎಂದೆಂದು ತಾವರೆ ಧ್ಯಾನ, ರಸಿಕ ಮನಕ್ಕೆ ಶೃಂಗಾರ ಕಾವ್ಯದ ಧ್ಯಾನ, ತುಂಬಿಗೆ ಸುಮದ ಮಕರಂದ ಹೀರುವ ಧ್ಯಾನ, ಗಿರಿಗೆ ಮುಗಿಲ ಕೂಗಿ ಚುಂಬಿಸೋ ಧ್ಯಾನ, ಕೂಗಿ ಚುಂಬಿಸೋ ಧ್ಯಾನ, ಚಂದ ಚಂದ ಸಂಗಾತಿ ನೋಟವೇ ಚಂದ, ಅಂದ ಅಂದ ಗುಲಾಬಿ ತೋಟವೇ ಅಂದ. ಚಂದ ವಸಂತ ಕೋಗಿಲೆ ಗಾನ, ಕವಿಯ ಕಲೆಗೆ ಚೆಲುವು ನೀಡಿದ ಗಾನ, ಬನಕ್ಕೆ ಚಂದ ವಸಂತ ಕೋಗಿಲೆ ಗಾನ, ಕವಿಯ ಕಲೆಗೆ ಚೆಲುವು ನೀಡಿದ ಗಾನ, ಭೂಮಿಗೆ ಸೂರ್ಯ ಚಂದ್ರರ ಬೆಳಕಿನ ಗಾನ, ಪ್ರೇಮಿಗೆ ಪ್ರಿಯಳ ಬಾಚಿ ಅಪ್ಪುವ ಧ್ಯಾನ, ಬಾಚಿ ಅಪ್ಪುವ ಧ್ಯಾನ, ಚಂದ ಚಂದ ಸಂಗಾತಿ ನೋಟವೇ ಚಂದ, ಅಂದ ಅಂದ ಗುಲಾಬಿ ತೋಟವೇ ಅಂದ, ಚಂದ ಚಂದ ಸಂಗಾತಿ ನೋಟವೇ ಚಂದ, ಅಂದ ಅಂದ ಗುಲಾಬಿ ತೋಟವೇ ಅಂದ, ಸಂಗಾತಿ ನೋಟವೇ ಚಂದ, ಗುಲಾಬಿ ತೋಟವೇ ಅಂದ, ಸಂಗಾತಿ ನೋಟವೇ ಚಂದ. ತುಂಬಾ ಥ್ಯಾಂಕ್ಸ್ ಅಪ್ಪ, ತಗೋ ನಿನ್ ದುಡ್ಡು, ಲಗೇಜ್ ಎಲ್ಲ ಒಳಗಡೆ ಇಟ್ಟು ನೀ ಹೋಗು. ಉಬ್ಬಿ ಉಬ್ಬಿ, ಏ ಉಬ್ಬಿ ಉಬ್ಬಿ. ಆನಂದಪ್ಪ ಚೆನ್ನಾಗಿದ್ದೀರಾ? ಅದು ಸರಿ, ಉಬ್ಬಿ ಎಲ್ಲಿ ಕಾಣಿಸ್ತಾನೆ ಇಲ್ಲ? ಸಂತೋಷ ಅವಳು ಸುತ್ತಾಡ್ಕೊಂಬರಕ್ ಹೋಗಿದ್ದಾರೆ. ಅಲ್ಲ, ನಾನಿವತ್ ಬರ್ತೀನಿ ಅಂತ ಕಾಗದ ಬರ್ದಿದ್ದೀನಿ, ನನಗೋಸ್ಕರ ಕಾಯ್ತಿರ್ತಾಳೆ ಅನ್ಕೊಂಡಿದ್ದೆ. ಸರ್ ಸರಿ, ಅದು ಹೋಲಿ, ಹುಷಾರಾಗಿದ್ದಾಳೆ ತಾನೆ? ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಆನಂದಪ್ಪ, ವಾಸಂತಿ ಸಂತೋಷ ಇಬ್ರು ಒಬ್ರನ್ನೊಬ್ರು ಒಂದ್ ಕ್ಷಣನೂ ಬಿಟ್ಟಿರಲ್ಲ. ಅವರಿಬ್ರು ಹೊಂದ್ಕೊಂಡಿರೋದ್ ನೋಡಿದ್ರೆ ನಿಮ್ ಸೋದರಳಿಗೆ ಬೇರೆ ಕಡೆ ಹೆಣ್ಣು ಹುಡುಕ್ಬೇಕಾದ್ದೇ ಇಲ್ಲ. ಆನಂದಪ್ಪ, ಅವಳು ಚೆನ್ನಾಗಾಗ್ಲಿ ಅಂತ ಅವಳಿಗೋಸ್ಕರ ಹಗಲು ರಾತ್ರಿ ಒಂದ್ ದೊಡ್ಡ ತಪಸ್ಸೇ ಮಾಡಿದ್ರಿ. ಹುಚ್ಚು ಆಸೆ ಆಯ್ತು, ಒಳ್ಳೆ ಹುಡುಗನೂ ಸಿಕ್ತ, ಎಂಥ ಅದೃಷ್ಟವಂತೆ. Thank you.
ಚೆನ್ನಾಗಿದ್ಯಾ ಸಂತೋಷ್? ನನ್ನ ಲೈಫ್ ಅಲ್ಲಿ ನಾನು ಯಾವತ್ತೂ ಇಷ್ಟು ಜಾಲಿ ಆಗಿರ್ಲಿಲ್ಲ ಮಾವ. ಉಬ್ಬಿ ಸಂತೋಷವಾಗಿದ್ಯಾ? ನಿನಗೆ ನಿನ್ ಪಾಪನ್ ಬಿಟ್ಟು ಒಂದ್ ಕ್ಷಣನೂ ಬದುಕಿರಕ್ಕಾಗಲ್ಲ ಅಲ್ಲ. ನಿನಗೊಂದು ಹ್ಯಾಪಿ ನ್ಯೂ ಐ ಲವ್ ಯುವರ್ ಪೇಷಂಟ್. ಅವಳು ಬಿಟ್ಟು ಒಂದ್ ಕ್ಷಣ ಕೂಡ ಇರೋಕ್ಕಾಗಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ ಮಾವ? ಸಜ್ಜೋತೆ ಬಗ್ಗೆನಾ? ಡ್ಯಾಮೇಜ್, ಬೇರೆ ಮದುವೆ ಮಾಡ್ಕೊಡ್ರಾಯ್ತು. ರೋಶ್, ನೀನ್ ಯಾವಾಗ ಊರ್ಗ್ ಹೋಗೋದು? ಸದ್ಯದಲ್ಲಿ ಹೋಗ್ತೀನಿ, ಆದ್ರೆ ಹೋಗುವಾಗ ಒಬ್ಬನೇ ಹೋಗುವಲ್ಲ. ಇದೇನ್ ಮಾವ ನಡ್ಕೊಂಡು ಬರ್ತಾ ಇದೆಯಲ್ಲ ಗಾಡಿಯಲ್ಲಿ? ಸಂತೋಷ್ಗದು ಗಾಡಿ, ಆನಂದಂಗದು ರಥ ಕಣು. ನನ್ನ ರಥನ ನಾನೇ ಓಡಿಸ್ಬೇಕು, ಅದನ್ನ ಬೇರೆಯವರು ಓಡಿಸಿ ಅದಕ್ಕೇನಾದ್ರೂ ಚಕಂ ಆದ್ರೆ ನನಗೆ ತುಂಬಾ ದುಃಖ ಆಗತ್ತೆ, ಆಮೇಲೆ ಸಿಟ್ಟು ಬರುತ್ತೆ. ನನ್ನ ಮನಸ್ಸಲ್ಲಿ ಸಿಟ್ಟು ಹುಟ್ಟಿಸ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ಯಶವಂತ ನಗರ ತೋಟದಲ್ಲಿ ಬಿಟ್ಬಿಟ್ಟು ಬಂದೆ. ಆನಂದ, ವಾಸಂತ ಸಂತೋಷದಿಂದ ಆಕರ್ಷಿತಳಾಗಿದ್ದಾಳೆ. ನನಗ್ ಗೊತ್ತು, ಅವನ ರೂಪಕ್ಕೆ ಬೆರಗಾಗಿದ್ದಾಳು, ಅವನ ವಯಸ್ಸಿಗೆ ಮನಸೋತಿದ್ದಾಳೆ, ಅವನ ಮಾತಿಗೆ ಮರಳಾಗಿದ್ದಾಳ ಕಣ ಅವಳು. ಈಗ ಅವಳನ್ನ ನಿಮ್ ಕಡೆಗೆ ಹೇಳ್ಕೊಳ್ಳಕ್ ಪ್ರಯತ್ನ ಪಡಬೇಡ. ಅವಳ ಆಸೆಗೆ ಅಡ್ಡ ನಿಂತು ಅವಳ ಮನಸ್ಸಿಗೆ ಏನಾದ್ರೂ ಬರೆ ಎಳೆದೆ ಅವಳು ಮತ್ತೆ ಹುಚ್ಚಿ ಆಗ್ತಾನೆ. ಮತ್ತೆ ಹುಚ್ಚಿಯಾಗಿ ಮಾಡ್ತೀಯ. ನೀನೇ ಸಾಕಿದ ಗಿಣಿನ ನೀನೇ ಕೊಲ್ತೀಯ. ನಿನ್ನ ವ್ಯಕ್ತಿತ್ವಕ್ಕೆ ನೀನೇ ಕುಂದು ತಂದ್ಕೋತೀಯ. ಶಡ, ನಿನಗೆ ಗೊತ್ತಿಲ್ಲ ವಾಸಂತಿ ನನಗ್ ಮೋಸ ಮಾಡಿದ್ದಾರೆ, ನನ್ನ ಉಪ್ಪಿ ನನಗ್ ಮೋಸ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ಏನಪ್ಪ ಮಾವ? ಏ ಮಾವ, ನೀನ್ ಯಾವ ತಕ್ಕನಿ ಕಾಗದ ಬರೆಯೋದು? ಯಾವಾಗ ನನಗೂ ವಾಸಂತಿಗೂ ಮದುವೆಗೆ ಏರ್ಪಾಡು ಮಾಡೋದು? ನನ್ ಲೀವೆಲ್ಲ ಮುಗ್ದೋಗ್ತಾ ಇದೆ. ನಿಂಗೇನಾದ್ರೂ ಬದುಕಿದ್ದು ಕೆಟ್ಟಿದ್ದೀರಾ? ಬೇರೆ ಹುಡುಗಿನ ಮದುವೆ ಮಾಡ್ಕೊಂಡು ಸುಖವಾಗಿರು. ಯಾಕೆ? ಅವಳು ಮೊದಲೇ ಹುಚ್ಚಿಡ್ದಿದ್ದವಳು, ಪುನಃ ಯಾವಾಗ ಹುಚ್ಚಿಡಿಯತ್ತೆ ಹೇಳಕ್ಕಾಗಲ್ಲ. ಅವಳು ಇಲ್ಲೇ ಇರ್ಲಿ. ಮಾವ ಮಾವ, ನಾನ್ ಅವಳನ್ನ ಮದುವೆ ಆದ್ಮೇಲೆ ಅವಳಿಗೆ ಮತ್ತೆ ಹುಚ್ಚಿಡಿದ್ರೆ ನಿನ್ನ ಹತ್ರನೇ ಕರ್ಕೊಂಡ್ ಬರ್ತೀನಿ. ಹೇಳು ಹೇಳು, ಒಟ್ಟಿಗೆ ಊಟ ಮಾಡೋಣ ಬಾ. ನನಗ್ ಹಸಿವಿಲ್ಲ, ನನಗ್ ಬರೆಯೋದಿದೆ, ನೀವಿಬ್ರು ಊಟ ಮಾಡಿ ಹೋಗಿ ಹೋಗಿ. ಓದಿ ಓದಿ ಮರುಳಾದ ಕೂಚಂಬಟ್ಟ. ಹೌದು ಮರಳಾದೆ ಮರಳಾದೆ ಮರಳಾದೆ.
ಸಂತೋಷ, ನನ್ ಕೇಳ್ದೆ ನನ್ ಸೈಕಲ್ ಹಾಕೊಂಡ್ಬಿಡ್ತೆ? ಮಾವ ಮಾವ, ಒಳ್ಳೆ ಎಳೆ ಮಕ್ಳು. ಇದು ನನ್ ಬೊಂಬೆ, ಮುಟ್ಟಿದ್ರು ನೋಡು ಹತ್ತು ಬಿಡ್ತೇನೆ ಅನ್ನ ಹಾಗೆ ಹೇಳ್ತೀಯಲ್ಲ ಮಾವ. ಇದು ನನ್ ಬೊಂಬೆ, ಮುಟ್ಕೂಡ್ದು ಮುಟ್ಕೂಡ್ದು, ಮುಟ್ಬೇಡ ಮುಟ್ಬೇಡ. ಅಲ್ಲ ಮಾವ, ಅದು ನೋಡಿ ಯಾಕೋ ನಿಮ್ಮ ಮಾವ ಟೂರಿಂದ ಬಂದ್ಮೇಲೆ ಒಂಥರ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ. ಅವ್ರ ಹತ್ರ ಹೆಚ್ಚಿಗೆ ಮಾತಾಡ್ಬೇಡಿ, ನಡೀರಿ ಮನೆಗೆ ಹೋಗೋಣ. ಕರೆದಿದ್ ಕೇಳಿಸ್ತಾ? ಮೈಂಡ್ ಅಂಡ್ ಕ್ರೈಮ್ ಅನ್ನೋ ಪುಸ್ತಕನ ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೀನಿ, ಸಿಕ್ಲೇ ಇಲ್ಲ. ಸ್ವಲ್ಪ ಹುಡುಕೊಡು. ಏನಪ್ಪ ಏನು ಮೂಡಲ್ಲಿದೆಯೋ? ನಂದೆಂತ ದಯ ಮೂಡು, ಯಾವಾಗ್ಲೂ ಒಂದೇ ತರ. ಮಾವ ಮಾವ, ನಾನು ವಾಸಂತಿ ಹಾಗೆ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬರ್ತೀವಿ. ಈಗ ಅವಳನ್ನು ಕಳ್ಸಕ್ಕಾಗಲ್ಲ ಕಣೆಯ, ಸ್ವಲ್ಪ ಕೆಲಸ ಇದೆ. ಮಾವ ಮಾವ ಮಾವ, ವಾಸಂತಿಗೆ ಈಗ ನನ್ ಜೊತೆ ಬರೋಕೆ ತುಂಬಾ ಇಷ್ಟ. ನಿನಗೆ ಹೆದರ್ಕೊಂಡು ಸುಮ್ಮನೆ ಇದ್ದಾಳೆ ಅಷ್ಟೇ. ನೀನೇನಾದ್ರೂ ಬಲವಂತವಾಗಿ ಅವಳನ್ನ ತಡೆದ್ರೆ ಅವಳು ಮತ್ತೆ ಹುಚ್ಚಾಗ್ಬಿಡ್ತಾಳೆ. ಡಾಕ್ಟ್ರೆ ಪೇಷಂಟ್ನ ಗೋಳಾಯ್ಕೋತಾರ. ಕರ್ಕೊಂಡು ಹೋಗಿ, ಕರ್ಕೊಂಡು. ಕಮಾನ್ 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 ವಾಸಂತಿ, ಕಮಾನ್. ಯಾಕ್ರ ಯಾಕೆ ಹಾಕಿ ನೋಡ್ತೀರಿ? ಸಂತೋಷ, ನಿಮ್ಮ ಮಾವನ ಲೈಬ್ರರಿ ಆರ್ಡರಲ್ಲೇ ಇಲ್ಲ ಕಣೆಯ, ಅದಕ್ಕೆ ಪುಸ್ತಕನೆಲ್ಲ ಆರ್ಡರ್ ಜೋಡಿಸ್ತೀನಿ ಅಷ್ಟೇ. ನೀವು ಹೋಗಿ, ನೀವು ಹೋಗಿ, ಹೋಗಿ. ಕಮಾನ್ ಲೆಟ್ಸ್ ಗೋ, ಕಮಾನ್. Thank you.
ನಿನ್ನೆ ಸಂಜೆ ಬೋಟಿ ಮುಗಿಸ್ಕೊಂಡ್ ಬಂದ್ಮೇಲೆ ಬೋಟ್ನ ಇಲ್ಲೇ ನೇತು ಹಾಕಿದ್ದೆ. ನೀನೇನಾದ್ರೂ ಬಿಚ್ಚಿ ಬೇರೆ ಕಡೆ ಇಟ್ಟಿದ್ಯಾ? ಏ ಮಾವ. ಮಾವ ಏನಪ್ಪ ಸಂತೋಷ್, ನಿನ್ನೆ ಸಂಜೆ ನನ್ನ ಬೋಟ್ನ ಅಲ್ಲಿ ನೇತು ಹಾಕಿದ್ದೆ, ನೀನೇನಾದ್ರೂ ನೋಡ್ದ್ಯಾ? ನಾನ್ ನಿನ್ಗೇನಾಗ್ಬೇಕು ಹೇಳು. ನಮ್ ಸೋದರ ಮಾವ. ನಿನ್ ಬೋಟ್ ಕಾಯೋ ವಾಚ್ಮನ್ ಅಲ್ವಲ್ಲ? ಅಲ್ಲ ಮಾವ, ತಮಾಷೆಗೆ ಏನಾದ್ರೂ. ನಿನ್ನ ತಮಾಷೆನೋ ಇಡಿಯಟ್. ಸರಿ ಸರಿ ಸಂತೋಷ್. ಏನ್ ಮಾವ, ನಮ್ಮಿಬ್ರು ಕರೆದಂತೆ? ಸಂತೋಷ್, ನಮ್ಮೂರ ಹತ್ರ ಗಂಡಿ ನರಸಿಂಹ ಅಂತ ಒಂದ್ ಜಾಗ ಇದೆ, ನೋಡಿದ್ಯಾ? ನೋಡಿಲ್ಲ. ನೀನು ನೋಡಿಲ್ಲ, ವಾಸಂತಿನೂ ನೋಡಿಲ್ಲ, ನಾನು ಅಲ್ಲಿಗೆ ಹೋಗಿ ತುಂಬಾ ದಿವಸ ಆಯ್ತು. ನಾವ್ ಮೂರ್ ಜನ ಒಟ್ಟಿಗೆ ಹೋಗಿ ನೋಡ್ಕೊಂಡ್ ಬರೋಣವಾ? ಅದಕ್ಕೇನಂತೆ, ನಡಿ ಹೋಗೋಣ. ನಡಿ. ವಾಸಂತಿ, ಯಾಕಲ್ಲೇ ನಿಂತ್ಕೊಂಬಿಟ್ಟೆ? ಬಾ. ಕಮೋ. ಮನುಷ್ಯ ಎಷ್ಟೇ ಒಳ್ಳೆಯವನಾಗಿದ್ರು ಒಂದೊಂದ್ಸಲ ಕೊಲೆ ಮಾಡಬೇಕು ಅನ್ನೋ ಮಟ್ಟಕ್ಕೆ ಮುಟ್ಬಿಡ್ತಾನೆ. ಸಂತೋಷ್, ಒಬ್ಬ ಇನ್ನೊಬ್ಬನ್ ಕೊಲ್ಲೋದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಕೊಲೆ? ಯು ಮೀನ್ ಮರ್ಡರ್? ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲಪ್ಪ. ಸಂತೋಷ್, ಇದೇ ಗಂಡಿ ನರಸಿಂಹ. ಹೇಗಿದೆ? ತುಂಬಾ ಸುಂದರವಾಗಿದೆ ಮಾವ. ಸೌಂದರ್ಯದ ಪಕ್ಕದಲ್ಲಿ ಭೀಕರತೆನು ಇರುತ್ತೆ ಸಂತೋಷ್. ಏನ್ ಮಾವ, ರಥನ ಯಶವಂತ ನಗರ ತೋಟದಲ್ಲಿ ಬಿಟ್ಟಿದ್ದೀನಿ ಅಂದೆ. ನಿನ್ ರಥ ಇಲ್ಲಿ ಬಂದ್ ಬಿದ್ದಿದೆ? ನನ್ ರಥನ ಅಲ್ಲಿಂದ ತಳ್ಳಿ ಬಿಟ್ಟಿತ್ತು ನಾನೇ. ನನ್ ಸೈಕಲ್ನ ಕಾಲ್ವೆಗ್ ಬಿಸಾಕಿತ್ತು ನಾನೇ. ನಿನ್ನ ಬಣ್ಣ ಬಣ್ಣದ ಬೋಟನ್ನ ಚಿತ್ರ ಚಿತ್ರ ಮಾಡಿದ್ದು ನಾನೇ. ಯಾಕ ಮಾವ, ಯಾಕೆ? ಯಾಕಂತೆ, ಯಾಕಂತೆ, ನೀನು ನನ್ನ ಉಬ್ಬಿನ ನನ್ನ ರಥದಲ್ಲೇ ಕೂರ್ಸ್ಕೊಂಡು ಹೋದಿಲ್ಲ ಅದಕ್ಕೆ. ಸಂತೋಷ, ನೀನ್ ಯಾಕೋ ಬಂದೆ ಇಲ್ಲಿಗೆ? ಹೊರಟೋಗು, ಮರಳೋಗು. ನನ್ನ ಉಬ್ಬಿ, ನಾನು ಅವಳ ಪಾಪ. ಅವಳಿಗೆ ಬೇಕಾಗಿರೋದು ಆನಂದ, ಸಂತೋಷ ಅಲ್ಲ. ನಿನಗ್ ಗೊತ್ತಿಲ್ಲ, ನಿನಗ್ ಗೊತ್ತಿಲ್ಲ, ಆ ಉಬ್ಬಿಗೆ ಈ ಪಾಪನ್ ಬಿಟ್ಟು ಒಂದು ಕ್ಷಣನೂ ಪತ್ತಿರಕ್ಕಾಗಲ್ಲ ಅಲ್ವಾ ಉಬ್ಬಿ? ಅಲ್ವಾ ಉಬ್ಬಿ? ಹೇಳು ಉಬ್ಬಿ, ಹೇಳು ಉಬ್ಬಿ, ಹೇಳು. ಏನಂದೆ? ಸಾಕಿದಾಗಿನಿ ನಿನ್ನ ಮುತ್ತಿನಾಗಿನಿ.
ಚಿನ್ನದ ಚೂರಿ ಚಂದಾವ ತೋರಿ, ಚಿನ್ನದ ಚೂರಿ ಚಂದಾವ ತೋರಿ, ಬೆನ್ನಲ್ಲೇ ತೂರಿತಲ್ಲ ಬೆನ್ನಲ್ಲೇ ತೂರಿತಲ್ಲೋ, ನೆತ್ತಾರ ಹಿರಿತಲ್ಲೋ ನಿನ್ನ ನೆತ್ತಾರ ಹಿರಿತಲ್ಲೋ. ಟೌನ್ ಕಲ್ಸಿ ವಾಸಂತಿ ಅಣ್ಣ ಸದಾ ನಂದಿದಾರ ಅವ್ರನ್ನ ಕರ್ಸು, ಆಮೇಲೆ ಅರ್ಜೆಂಟ್ ಆಗಿ ಈ ಮನೆಗೆಲ್ಲ ಸುಣ್ಣ ಬಣ್ಣ ಬಳಸೋ ಏರ್ಪಾಟ್ ಮಾಡಿ. ವಾಸಂತಿ ವಾಸಂತಿ ಏ ವಾಸಂತಿ, ಯಾಕೆ ಹಾಗೆ ಮಂಕಾಗಿದೆ? ನಗು ನಗು ನೋಡು, ನಿನಗೂ ಸಂತೋಷಕ್ಕೂ ಇದೇ ಮನೇಲೆ ಮದುವೆ. ಏ ಪಂಡು, ಏನಂದಪ್ಪ ಪಂಡು? ವಾಸಂತಿಗೆ ಬ್ಯಾಂಡ್ ಸೆಟ್ ಕಂಡ್ರೆ ತುಂಬಾ ಇಷ್ಟ. ಒಂದು ದೊಡ್ಡ ಬ್ಯಾಂಡ್ ಸೆಟ್ ಹೇಳ್ಬಿಡು, ಅವ್ರು ಇಲ್ಲಿ ಊದಿದ್ರೆ ಊರಿಗೆಲ್ಲ ಕೇಳಿಸ್ಬೇಕು. ಸರಿ ಸರಿ, ಸಂತೋಷ್ ಅಲ್ಲಿ ಸಂತೋಷ್ 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 ಏ ಸಂತೋಷ್. ಏನ್ ಮಾವ? ಅಕ್ಕಂಗೆ ಅರ್ಜೆಂಟ್ ಆಗಿ ಇಲ್ಲಿಗೆ ಬಾ ಅಂತ ಟೆಲಿಗ್ರಾಮ್. ನೀನೇ ಹೇಳಿದ್ಯಲ್ಲೋ ಮಾವ, ನಾನಿಲ್ಲಿಂದ ಹೋಗುವಾಗ ಒಬ್ಬನೇ ಹೋಗಲ್ಲ ಅಂತ. ಹೋಗ್ಬೇಡ, ವಾಸಂತಿನು ಜೊತೆಲೆ ಕರ್ಕೊಂಡು ಹೋಗುವಂತೆ. ಸಂತೋಷನ ಪಾಂಡು ಪಾಂಡು. ಏನಂದಪ್ಪ? ನೋಡು, ಯಾರೋ ಕಾರಲ್ಲಿ ಬರ್ತಾ ಇದ್ದಾರೆ.
ಈಗ ನನಗೆ ಯಾರನ್ನು ನೋಡಕ್ ಇಷ್ಟ ಇಲ್ಲ. ನೀವು ಅಷ್ಟೇ, ಯಾರು ನನ್ನ ನೋಡ್ಕೊಡ್ದು ಡಿಸ್ಟರ್ಬ್ ಮಾಡ್ಕೊಡ್ದು. ನಮಸ್ಕಾರ ಡಾಕ್ಟ್ರೆ. ಇದಾನೇನಯ್ಯ ಆನಂದು? ಕ್ಷಮಿಸಿ, ಈಗ ಯಾರು ಅವ್ರು ನೋಡಕ್ಕಾಗಲ್ಲ. ಅವನ್ ನಮ್ಮನ್ನ ನೋಡೋದ್ ಬೇಡಯ್ಯ, ನಾವೇ ಅವನ್ ನೋಡ್ತೀವಿ. ಎಲ್ಲಿದ್ದಾನೆ ಹೇಳು. ಲೈಬ್ರರಿಯಲ್ಲಿ ಇದ್ದಾರೆ. ಆನಂದ್, ಕಂಗ್ರಾಚುಲೇಷನ್ಸ್ ಕಣಮ್ಮ, ಯು ಹ್ಯಾವ್ ಡನ್ ಇಟ್, ಯು ಹ್ಯಾವ್ ಡನ್ ಇಟ್. ಆನಂದ್ ಕಂಗ್ರಾಚುಲೇಷನ್ಸ್. ಡಾಕ್ಟರ್ ಆನಂದ್, ನೀವು ಡಾಕ್ಟರ್ ಗೋಪಾಲಕೃಷ್ಣ ಅಲ್ಲ? ಏನ್ ಆನಂದ್, ಮರ್ತೇ ಬಿಟ್ರ ನಮ್ಮನ್ನೆಲ್ಲ ನೀವು? ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕಂಗ್ರಾಚುಲೇಷನ್ ಡಾಕ್ಟರ್ ಆನಂದ್. ನೀವು ಮೀರಾಬಾಯ್? ಡಾಕ್ಟರ್ ಮೀರಾಬಾಯ್, ನಾನು ನಿಮ್ಮನ್ನು ಮರ್ತಿಲ್ಲ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೌದು, ಈ ಹಾರ ನನ್ಗೆ ಯಾಕೆ ಹಾಕಿದ್ರಿ? ನನ್ ಮದುವೆ ಕ್ಯಾನ್ಸಲ್ ಆಗೋಯ್ತು, ಗೊತ್ತಿಲ್ವಾ? ಗೋವಾನ, ನೀನು ಸೈಕಾಲಜಿ ಮೇಲೆ ಒಂದು ಪುಸ್ತಕ ಬರ್ದೆ ಅಂದ್ ಮಾತ್ರಕ್ಕೆ ನೀನೇ ಸೈಕಿಕ್ ಪೇಷಂಟ್ ತರ ಬಿಹೇವ್ ಮಾಡಿ ನಮ್ಮನ್ನೆಲ್ಲ ಫೂಲ್ ಮಾಡ್ತಿದ್ದೇನು. ಡಾಕ್ಟರ್ ಆನಂದ್, ಮನಃಶಾಸ್ತ್ರದ ಬಗ್ಗೆ ನೀವು ಬರೆದಿರೋ ಗ್ರಂಥಕ್ಕೆ ಭಾರತ ದೇಶದಲ್ಲಿ ಶ್ರೇಷ್ಠ ಗ್ರಂಥ ಅಂತ ನಿಮ್ಗೆ ಪ್ರಶಸ್ತಿ ಬಂದಿದ್ದನ್ನ ಇವತ್ತಾನೇ ಬೆಳಗ್ಗೆ ಪೇಪರ್ ಓದುದು. ನಿಮ್ಮನ್ನ ಅಭಿನಂದಿಸ್ಬೇಕು ಅಂತ ನಾವೆಲ್ಲ ಒಟ್ಟಿಗೆ ಕಾರ್ ಮಾಡ್ಕೊಂಡ್ ಬಂದ್ಬಿಟ್ವಿ. ಯು ಆರ್ ಗ್ರೇಟ್ ಡಾಕ್ಟರ್ ಆನಂದ್. ಇದುವರೆಗೂ ಮನಃಶಾಸ್ತ್ರದ ಬಗ್ಗೆ ಯಾರೋ ಬರೀದೇ ಇರೋ ಅಂತ ಪುಸ್ತಕ ನೀವು ಬರೆದು ನಮ್ ದೇಶಕ್ಕೆ ಕೀರ್ತಿ ತಂದಿದ್ದೀರಿ. ಆನಂದ್, ನಿಮ್ಮ ಹತ್ರ ಮಾತಾಡಕ್ ನನ್ಗೆ ಟೈಮ್ ಇಲ್ಲ. ಮುಹೂರ್ತ ಟೈಮ್ ನೀರೋಗ್ತಾ ಇದೆ. ಆ ಹುಡ್ಡಿಗೆ ಈ ಪಾಪು ಇಲ್ದೆ ಹೋದ್ರೆ ಒಂದು ಕ್ಷಣನೂ ಬದುಕಿರಕ್ಕಾಗಲ್ಲ. ಆನಂದ್, ಈ ಪಾಪು ಇಲ್ದೆ ಹೋದ್ರೆ ಆ ಉಬ್ಬಿ ಸತ್ತೇ ಹೋಗ್ತಾಳೆ. ಸತ್ತು ಹೋಗ್ತಾಳೆ ಉಬ್ಬಿ, ಉಬ್ಬಿ. ಸತ್ಯ, ದೇರ್ ಸಮಥಿಂಗ್ ರಾಂಗ್ ವಿತ್ ಹಿಮ್, ಸಮಥಿಂಗ್ ಇಸ್ ರಾಂಗ್ ವಿತ್ ಹಿಮ್. ಆನಂದ್, ಆನಂದ್.